व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयात् अनघमहिमा मानसे वागधीशः ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् स्वस्तिस्तु सतां हरिः ओम् अमानित्वम् अडम्भित्वम् अहिंसा क्षान्तिः आर्जवम् ऐदु आचार्योपासनं शौचं स्थैर्यम् आत्मविनिग्रहः नाल्कु इन्द्रियार्थेषु वैराग्यम् अनहङ्कार एरडु ऐदु नाल्कु एरडु हन्नोन्दु जन्म मृत्यु जराव्याधि दुःख दोषानुदर्शनं वन्दु ಅಲ್ಲಿಗೆ ಹನ್ನೆರಡಾಯಿತು ಈ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅನ್ನೋದನ್ನು ಹೇಳಿದ್ದರ ಬಹಳ ಮುಖ್ಯ ಉದ್ದೇಶ ಈ ಜೀವನದ ಅಲೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ ಅಂದರೆ ಹುಟ್ಟು ಸಾವು ಅನ್ನೋದು ಒಂದು ಸರ್ತಿ ಬಂದು ಹೋಗುವಂಥದ್ದಲ್ಲ ಅದು ಮತ್ತೆ ಹುಟ್ಟುತ್ತಾನೆ ಮತ್ತೆ ಸಾಯ್ತಾನೆ ಮತ್ತೆ ಹುಟ್ಟುತ್ತಾನೆ ಯಾಕೆಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅದು ಅನಿವಾರ್ಯ ನಾವು ಬೇಡ ಅಂದರೂ ಇರುವಂಥದ್ದೇ ಬೇಕು ಅಂದರೂ ಬೇಗ ಬರುವುದಿಲ್ಲ ನಂಗೆ ಬೇಕು ಈಗಲೇ ಅಂದರೂ ಬರುವುದೂ ಇಲ್ಲ ಆದರೆ ಇರುವ ಆ ನಡುವೆ ಬರುವ ದುಃಖ ಶೋಕ ಆಮಯ ವ್ಯಾಧಿ ಆದಿಗಳು ಇದೆಲ್ಲವೂ ಕೂಡ ಗಮನಿಸಿ ನಮಗೆ ಇದೆಲ್ಲದಕ್ಕಿಂತ ಆಚೆಗೆ ಒಂದು ನೆಮ್ಮದಿ ಇದೆ ಇದೆಲ್ಲದರ ತೊಂದರೆಗಳನ್ನು ಮೀರಿ ನಾವು ಬದುಕಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅದರ ಹುಡುಕಾಟವೇ ಜೀವನ ಈ ಜೀವನ ಅನ್ನೋದು ಒಂದು ಪ್ರವಾಹ ಈ ಈ ಶಬ್ದವನ್ನು ಬಳಸಿದ್ದೆ ಯಾಕೆ ಅಂದರೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಈ ಜೀವನ ಅನ್ನೋದು ಒಂದು ಪ್ರವಾಹ ಈವಾಗ ನಾವು ಒಂದು ಶರೀರವನ್ನು ಕಳಚಿಕೊಂಡು ಮುಗಿಸಿದೆವು ಅಂದ ತಕ್ಷಣ ಜೀವನ ಮುಗಿಯುವುದಿಲ್ಲ ಅಲ್ಲಿಗದು ಮುಗಿಯುವುದಿಲ್ಲ ಮತ್ತೆ ಮತ್ತೊಂದು ರೀತಿಯಲ್ಲಿ ಹೊಸ ಜೀವನ ಶುರುವಾಗುತ್ತೆ ಅಂದರೆ ಕೆಲವೊಮ್ಮೆ ಏನಾದರೂ ಒಂದು ಬೇಸರ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಅವನು ಅಂದ್ಕೊಂಡದ್ದೇನು ಅಂದರೆ ನನ್ನ ಸಮಸ್ಯೆಗೆ ಈ ಆತ್ಮಹತ್ಯೆ ಪರಿಹಾರ ಅಂತ ಅಂದ್ಕೊಂಡು ಸಾಯ್ಲಿಕ್ಕೆ ಹೋಗ್ತಾನೆ ಆದರೆ ಅವನು ಬಾಣಲೆಯಿಂದ ಬಿದ್ದದ್ದು ಬೆಂಕಿಗೆ ಅಂತ ಅವನಿಗೆ ತಲೆಗೆ ಹೋಗಲೇ ಇಲ್ಲ ಶರೀರ ಅವನು ಕೇಳಿ ಪಡೆದದ್ದಲ್ಲ ಬೇಡ ಅಂತ ಎಸೆಯುವ ಅಧಿಕಾರವೂ ಅವನಿಗಿಲ್ಲ ಇದ್ದಷ್ಟು ದಿವಸ ಚೆನ್ನಾಗಿ ಬಾಳಬೇಕು ಅನ್ನೋದಕ್ಕೋಸ್ಕರ ಅಲ್ಲ ನಿಮಗೇನ್ರಿ ಗೊತ್ತು ಅವ್ರವ್ರ ಸಮಸ್ಯೆ ದೊಡ್ಡದಿರುತ್ತೆ ಅಷ್ಟೆಲ್ಲ ಅಲ್ಲ ರಣಹೇಡಿಯಾಗಿ ಸಾಯ್ತಾನೆ ಅನ್ನೋದನ್ನು ಯಾರು ತಪ್ಪಿಸ್ಲಿಕ್ಕಾಗೋದಿಲ್ಲ ಅದು ಬೇರೆ ಪ್ರಶ್ನೆ ಆದರೆ ಇದಕ್ಕಿಂತ ಹೆಚ್ಚು ಕಷ್ಟಪಟ್ಟವರು ಜೀವಿಸಿ ಎತ್ತರದ ಬದುಕನ್ನು ಹೊಂದಿಲ್ವಾ ಇದು ಇವನಿಗೆ ಮಾತ್ರ ಬಂದ ಕಷ್ಟವು ಎಲ್ಲ ಗೋಡೆಗೆ ಬರುತ್ತ ಕಷ್ಟ ಕಂಬಕ್ಕೆ ಬರೋದ ಕಷ್ಟ ಕಷ್ಟ ಬರೋದು ಮನುಷ್ಯನಿಗೇನೆ ಮನುಷ್ಯನೇ ಕಷ್ಟಪಡ್ಲಿಕ್ಕಿರೋದು ಆದರೆ ಆ ಕಷ್ಟವನ್ನು ನಾವು ಎಳ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಒದ್ದಾಟ ಪಡಬಾರದು ಅನ್ನೋದು ಎಲ್ಲರ ಬಯಕೆ ಅದನ್ನು ಎಲ್ಲರೂ ಪಾಲಿಸಬೇಕನ್ನೋದು ನಿಜ ಆದರೆ ಕಷ್ಟವೇ ಬರದಂತೆ ಜೀವನ ಒಬ್ಬ ಸಾಗಿಸಬೇಕು ಅಂತ ಪ್ರಯತ್ನಿಸುವುದೇ ಮೂರ್ಖತನ ಯಾಕೆಂದರೆ ಅದು ಎರಡು ಮುಖ ಇರುವಂತಹ ನಾಣ್ಯ ಒಂದರಲ್ಲಿ ಸುಖ ಒಂದು 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 ಮುಖ ದುಃಖವೇ ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ದುಃಖದ ನಂತರ ಸುಖ ಬರುತ್ತೆ ಸುಖದ ನಂತರ ದುಃಖ ಬರುತ್ತೆ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದಾದಮೇಲೆ ಒಂದು ಬರ್ತಾನೆ ಇರುತ್ತೆ ಹಾಗಿದ್ರೆ ಇದು ಪ್ರವಾಹ ಅಂದರೆ ಈಗ ಇಷ್ಟಂತೂ ಗೊತ್ತಾಗುತ್ತೆ ಏನೋ ಅವಮಾನ ಆಗುತ್ತೆ ಸತ್ತೇ ಅಂತ ಅಂದ್ಕೊಂಡು ಬಿಟ್ಟಿರ್ತಾನೆ ಮರು ದಿವಸ ಅದು ತನ್ನಿಂದ ತಾನೇ ತಿಳಿಯಾಗುತ್ತೆ ಅವನು ಅಂದ್ಕೊಂಡದ್ದೇನು ಅಂದರೆ ನಾಳೆ ನನ್ನ ಜೀವನ ಮುಗಿದೋಯಿತು ಅಂತ ಅಂದ್ಕೊಂಡಿರ್ತಾನೆ ಬೆಳಿಗ್ಗೆ ಹೇಳುವಾಗ ಇನ್ನೊಂದೇನೋ ಸೊಲ್ಯೂಷನ್ ತಾನಾಗಿ ಎದುರು ಬಂದಿರುತ್ತೆ ಅವನೇನೇನೋ ಹೋಗಿ ಮಾತಾಡಬೇಕು ಅಂದ್ಕೊಂಡು ಅದರಲ್ಲಿ ಯಾವುದೂ ಇರಲ್ಲ ಎಲ್ಲ ಬೇರೆಯೇ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವನಿಗೇನು ಅದರ ಬಿಸಿಯೇ ತಟ್ಟುವುದಿಲ್ಲ
ಆಗ ಅರ್ಥ ಆಗುತ್ತೆ ನಾನು ಅಂದ್ಕೊಂಡದಕ್ಕಿಂತ ಏನೋ ಬೇರೆ ನಡೆದಿದೆ ಇಲ್ಲಿ, ಕೆಲವೊಮ್ಮೆ ಅದು ಗೊತ್ತೂ ಆಗೋದಿಲ್ಲ ಯಾಕೆ ಹೀಗಾಯಿತು ಅಂತ. ಹಾಗೆ ಒಂದಾದಮೇಲೆ ಒಂದು ಜೀವನದ ಏರಿಳಿತಗಳು ಬರ್ತಾ ಇದ್ದೇ ಇರ್ತವೆ. ಹಾಗೆ ಸಾವು ಮತ್ತು ಹುಟ್ಟು ಅನ್ನೋದು ಕೂಡ ಒಂದು ಪರಂಪರೆ. ಅದು ಒಂದು ಸರ್ತಿ ಹುಟ್ಟುವುದು, ಒಂದು ಸರ್ತಿ ಸಾಯುವುದು ಅನ್ನೋದಕ್ಕೆ ಒಂದೇ ಬರ್ತು, ಒಂದೇ ಡೆತ್ ಅಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಫಿಕ್ಸ್ ಮಾಡೋದು ಕೇವಲ ಪದಾರ್ಥಗಳಿಗೆ. ಮನುಷ್ಯನಿಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಡೇಟ್ ಇದೆ, ಆದರೆ ಅದು ಅಲ್ಲಿಗೆ ಶರೀರಕ್ಕೆ ಹೊರತು ಜೀವನಿಗಲ್ಲ. ಶರೀರ ಅನ್ನೋದು ಮಾತ್ರ ಬದಲಾಗ್ತಾ ಇರುತ್ತೆ. ಶರೀರಾಣಿ ವಿನಾಶಿನಿ, ಶರೀರ ಅನ್ನೋದು ಬದಲಾಗುತ್ತೆ. ಅದನ್ನು ಹಿಂದೆ ಕೃಷ್ಣನೇ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆಯ ಬಟ್ಟೆಯನ್ನು ಕಳಚಿ ಹಬ್ಬದ ಹೊತ್ತಿಗೆ ಹೊಸ ಬಟ್ಟೆಯಿಡುವುದಕ್ಕೆ ಮಗುವಿಗೆ ಹೇಗೊಂದು ಸಂತೋಷ ಇರುತ್ತೋ, ಹಾಗೆ ನಿಜವಾಗಿ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಬರುವವನಿಗೆ, ಜೀವನಿಗೆ ಅಷ್ಟು ಆನಂದ ಇರುತ್ತೆ. ನಾವು ಹೋ ಅಂತ ಒಬ್ಬಡಿತಾ ಇರ್ತೇವೆ, ಆ ಜೀವಕ್ಕೆ ಆ ದೇಹದಲ್ಲಿ ಇನ್ನು ನೋಡಲಿಕ್ಕಾಗ್ತಾ ಇರೋದಿಲ್ಲ, ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಕಿವಿ ಕೇಳಿಸ್ತಾ ಇರಲ್ಲ, ಇಂದ್ರಿಯಗಳು ಕಾಲಕಾಲಕ್ಕೆ ಸರಿಯಾಗಿ ಸಹಾಯ ಮಾಡ್ತಾ ಇರಲ್ಲ ಅನ್ನೋ ಸ್ಥಿತಿಯಲ್ಲಿ ಅವನು ಒದ್ದಾಡ್ತಿರ್ತಾನೆ. ಅದನ್ನಾಗಿ ಶರೀರ ಹೋಗಿ ಹೊಸ್ತು ಬಂದಾಗ ಅಬ್ಬಾ ಈಗೆಲ್ಲ ಕಾಣಿಸುತ್ತೆ, ಈಗೆಲ್ಲ ಕೇಳುತ್ತೆ, ಈಗೆಲ್ಲ ಸ್ಮೆಲ್ ಬರುತ್ತೆ ಅಂತ ಅದು ಖುಷಿ ಪಡುತ್ತೆ ಈ ಶರೀರ ಬಿಟ್ಟು ಹೊರಗೆ ಹೋದಾಗ. ಆದರೆ ಮನುಷ್ಯ ಬಿಡುವ ತನಕ ಅಯ್ಯೋ ಬಿಟ್ಬಿಡ್ಬೇಕಲ್ಲ ಬಿಟ್ಬಿಡ್ಬೇಕಲ್ಲ ಅಂತ, ಯಾಕೆಂದರೆ ಅದರ ಆಚೆದು ಗೊತ್ತಿಲ್ಲ ಸಮಸ್ಯೆ. ಇದರ ಆಚೆ ಮತ್ತೊಮ್ಮೆ ಶರೀರ ಬರಲಿಕ್ಕಿದೆ, ಆ ಶರೀರದಿಂದಲೂ ನಾನು ಸಾಯಲ್ಲ, ಅದು ದೇಹ ಮಾತ್ರ ಹೋಗುವುದರತು ನಾನು ಹೋಗುವುದಲ್ಲ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗಲಿಕ್ಕೋಸ್ಕರನೇ ಅನೇಕ ಜನರ ಸಾವು ನೋವು ಬದುಕು ಇತ್ಯಾದಿಗಳಲ್ಲೂ ನಮಗೊಂದು ಪಾಠ. ಅಲ್ಲಿಯವರು ಹೇಗೆ ಎದುರಿಸಿ ಬಂದಿದ್ದಾರೋ ಹಾಗೆ ಇವನು ನಾನು ಒಂದು ದಿವಸ ಎದುರಿಸಲಿಕ್ಕಿದ್ದೇ ಇದೆ. ಅದು ಎಲ್ಲವೂ ನನ್ನ ಜೀವನದಲ್ಲೂ ಒಂದು ದಿವಸ ಬಂದು ಹೋಗೋದು. ಪ್ರಮಾಣ ಬೇರೆ ಇರ್ಬೋದು, ನೋವಿನ ಪ್ರಮಾಣ ದುಃಖ ಅಥವಾ ಕಷ್ಟದ ಪ್ರಮಾಣ ಹೆಚ್ಚು ಕಮ್ಮಿ ಸ್ವಲ್ಪ ಆಚೆ ಈಚೆ ಇರುತ್ತೆ ಅವರವರು ಮಾಡಿದ ಕರ್ಮಾನುಸಾರ. ಆದರೆ ಜೀವನದಲ್ಲಿ ಒಬ್ಬನಿಗೆ ಬರೀ ದುಃಖ ಇಲ್ಲ, ಜೀವನದಲ್ಲಿ ಒಬ್ಬನಿಗೆ ಬರೀ ಸುಖ ಇಲ್ಲ. ಸುಖ ದುಃಖ ಅನ್ನೋದು ನಿರಂತರ ಬಂದದ್ದೇ, ಆದರೆ ಅದನ್ನು ದರ್ಶನ ಮಾಡಿದರೆ ದರ್ಶನ ಮಾಡೋದಂದರೆ ಗಮನ ಇಟ್ಟು ಅದರ ಬಗ್ಗೆ ಏನದು ಅಂತ ಕುತೂಹಲದಿಂದ ನೋಡಿದರೆ ಅದು ಸಮುದ್ರದ ಅಲೆ ಇದ್ದ ಹಾಗೆ. ನನಗೆ ಈ ಸಮುದ್ರದ ಅಲೆ ನೋಡಲಿಕ್ಕೆ ಕಷ್ಟ ಆಗುತ್ತೆ, ನೀನು ನಿಲ್ಲಿಸಬೇಕು ಅಂದರೆ ನಿಲ್ಲಿಸ್ಲಿಕ್ಕಾಗುತ್ತೆ, ನೀನು ನಿಲ್ಲಿಸಬೇಕು ಅಂತ ಹೋಗಿ ಅಡ್ಡ ನಿಂತರೆ ನಿನ್ನನ್ನೇ ಕೊಚ್ಕೊಂಡು ಬಂದು ದಂಡದಲ್ಲಿ ಹಾಕಿ ಹೊರಟೋಗುತ್ತದೆ. ಮುಗಿಯುತ್ತಾ, ಎಷ್ಟು ದಿವಸ ಇದು ಅಲೆ ಬರುತ್ತೆ ನೋಡೋಣ ಅಂತ ನೀನು ಇಡೀ ದಿವಸ ಕೂತರು ಅದು ಅಲೆ ಬರ್ತಾನೆ ಇರುತ್ತೆ. ಜೀವನ ಅಂದರೆ ಅಲೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೀನು ಅದರಲ್ಲಿ ಎಷ್ಟು ಚಿತ್ತಾರ ಬಿಡಿಸಿದ್ರು ಒಂದು ಸರತಿ ಅಲೆ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದು ನಿಮಗೆ ನೀವು ಶಾಶ್ವತವಾದದ್ದು ಮಾಡಬೇಕಾ, ಒಂದು ಕಲ್ಬಂಡೆಯಲ್ಲಿ ಚೆನ್ನಾಗಿ ಕೊರಿಬೇಕು. ಅದು ಬಡಿದ್ರೆ ತಕ್ಷಣದಲ್ಲಿ ಅಳಿಸುವುದಂತೂ ಸಾಧ್ಯ ಇಲ್ಲ. ಹಾಗಾಗಿ ಒಂದು ದೃಷ್ಟಿಯಿಂದ ಜೀವನದ ಏನೇನು ಏರಿಳಿತಗಳಾಗ್ತವೆ ಇದು ಅವನಿಗೆ ಪಾಠವೇ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಅದು ಗಮನದಲ್ಲಿರಬೇಕು ಅಂತ. ದುಃಖ ಬರಲಿ ಅಂತ ಅಪೇಕ್ಷೆ ಪಡಿ ಅಂತ ಹೇಳಲಿಲ್ಲ. ಬಂದಾಗ ಓ ಇದರಿಂದನೂ ಕಲಿಯುವಂಥದ್ದೇನೋ ಇದೆ, ಈ ದುಃಖ ಬಂದದ್ದು ಅಥವಾ ಈ ಕಷ್ಟ ಬಂದದ್ದು ಇದರಿಂದನೇ ಏನೋ ನಾನು ಇನ್ನೂ ಹೆಚ್ಚು ನನ್ನನ್ನು ಪಕ್ವಗೊಳಿಸಿಕೊಳ್ಳುವ ಯೋಚನೆಯಿಂದ ಇದು ನನ್ನನ್ನು ಅನುಸರಿಸ್ತಾ ಇದೆ ಅಂತ ಅವನು ಒಬ್ಬ ಸಾಧಕ ಒಬ್ಬ ಬಳಸಿದ ಅಂತಂದರೆ ಅದನ್ನು ಉಪಯೋಗಿಸಿಕೊಂಡ ಅಂದರೆ ಈಗ ಕಲ್ಲು ಎಸೆದಾಗ ಒಬ್ಬ ಅದರೊಳಗೆ ಸಮಾಧಿ ಆಗ್ತಾನೆ, ಆದರೆ ಬುದ್ಧಿವಂತ ಎಸೆದ ಕಲ್ಲನ್ನು ಹಾಗೆ ಇಟ್ಟಿಟ್ಟಿಟ್ಟು ಹತ್ತಲಿಕ್ಕೆ ಆಚೆ ಗೋಡೆಗೆ ಏಣಿ ಮಾಡ್ಕೊಂಡು ಅವನು ಹೊರಟು ಹೋಗ್ತಾನೆ. ಬುದ್ಧಿ ಇದ್ದವನಾದರೆ ಏಣಿ ಮಾಡ್ಕೊಂಡು ಹೋಗ್ತಾನೆ, ದಡ್ಡ ಆದರೆ ಮೈ ಮೇಲೆ ಪೆಟ್ಟು ಬಿತ್ತು ಅಂತ ಅದನ್ನೇ ವಾಪಸ್ ಎಸೀತಾನೆ ಅಥವಾ ಅದನ್ನು ಏನು ಉಪಯೋಗಿಸದೆ ಅಳತಾ ಕೂಡ್ತಾನೆ, ವ್ಯಥೆ ಪಡ್ತಾನೆ. ಆದರೆ ಒಬ್ಬ ಯೋಚನೆ ಮಾಡಿ ಕೆಲಸ ಮಾಡುವವನು ಬಂದ ಬೈಗುಳ, ಬಂದ ಬೇಸರದ ಮಾತು, ಅಪಮಾನದ ಮಾತು ಅಥವಾ ಏನೋ ರೋಗ ರುಜಿನ ಇದು ಯಾವುದು ಬಂದಾಗಲೂ ಅದರಿಂದ ಒಂದು ವಿಶಿಷ್ಟವಾದಂತಹ ಜೀವನದ ಉನ್ನತಿಯ ಗತಿಯನ್ನು ಏನೋ ಇದೆ ಅಂತ ಹುಡುಕಾಟ ನಡೆಸಿ ಅದಕ್ಕೊಂದು ಗತಿಯನ್ನು ಕಲ್ಪಿಸಿಕೊಳ್ತಾನೆ. ಇದು ಅನುದರ್ಶನ, ಅನುಸೃತ್ಯ ದರ್ಶನಂ ಅಂತ. ಆಸಕ್ತಿ, ಆಸಕ್ತಿ ಅಂದರೆ ಶಕ್ತಿ ಅಂದರೆ ಹಚ್ಚಿಕೊಳ್ಳುವುದು. ಈ ಶಕ್ತಿಯಿಂದಲೇ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ ವಿನಶ್ಯತಿ ಅಂತ ಹಿಂದೆ ಕೃಷ್ಣನೇ ಹೇಳಿದ ಮಾತು. ಅಂದರೆ ಸಂಬಂಧಗಳು ಹುಟ್ಟಿದ ಮೇಲೆ ಅಂದರೆ ಕಣ್ಣೇನನ್ನು ನೋಡುತ್ತೆ ಬೇಕು ಅಂತ ಅನಿಸುತ್ತೆ, ಕಿವಿ ಏನೋ ಕೇಳಿಸುತ್ತೆ ಮತ್ತೊಮ್ಮೆ ಕೇಳಬೇಕು ಅಂತ ಅನಿಸುತ್ತೆ,
ಏನೋ ಮುಟ್ಟತ್ತೆ, ಇನ್ನೊಮ್ಮೆ ಅದನ್ನು ನಾನು ಮನೆಗೆ ತಂದಿಟ್ಕೊಳ್ಬೇಕು, ನಾಳೆನೂ ನನ್ನ ಹತ್ರನೇ ಇರಬೇಕು ಅಂತ ಅನಿಸುತ್ತೆ. ಅಂದರೆ ಒಂದು ಸಂಬಂಧ ಆಸೆ ಹುಟ್ಟಿಸಿತು. ಸಂಗಾತ್ ಸಂಜಾಯಿತೆ ಕಾಮ, ಯಾರೋ ಒಬ್ಬ ನನಗೆ ಬೇಕು ಅಂತ ನಾನು ಬಯಸಿಟ್ಟು ನೋಡಿ ಹೋಗಿ ತಿರುಗುವ ಅಷ್ಟೊತ್ತಿಗೆ ಅವನು ಬಂದು ಕೂತ್ಬಿಟ್ಟಿದ್ದಾನೆ ಊಟಕ್ಕೆ. ನಾನಲ್ಲಿ ಕೂಡಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಬೇಡ ಇಲ್ಲಿ ಕೂಡೋಣ ಅಂತ ಆ ಬಟ್ಟೆ ಇದ್ದದನ್ನು ತೆಗೆದು ಇಲ್ಲಿ ಹಾಕೋಣ ಅಂದ್ಬನ್ನು ಇನ್ನೊಬ್ಬಂದು ಕೂತಾನೆ. ಸಿಟ್ಟು ಬಂತು. ನಾನು ಅಂದ್ಕೊಂಡದ್ದನ್ನು ಇವನೇ ಅಂತ ಅಡಿಯೋನು. ಕಾಮಾತ್ ಕ್ರೋಧ, ಬಯಕೆಗಳು ಈಡೇರದೆ ಇದ್ದಾಗ ಅದು ಕೋಪವಾಗಿ ಬದಲಾಗುತ್ತೆ. ಕ್ರೋಧಾತ್ ಭವತಿ ಸಮ್ಮೋಹ, ಆ ಕ್ರೋಧ ಅನ್ನೋದು ಎಲ್ಲಿವರೆಗೆ ಮೀರುತ್ತೆ ಅಂದರೆ ಅವನಿಗೆ ಅದು ನನಗೆ ಬೇಕು. ಅವನು ಯಾರು ಕೂತಿದ್ದಾನೋ ಅವನು ಎಬ್ಬಿಸೋ ತನಕನು ಯಾರಿಗಾದರೂ ಹೋಗಿ ಹೇಳಿ ಅವನಲ್ಲ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿ ಸಿಕ್ಕಾಪಟ್ಟೆ ಅದರ ಮೇಲೆ ರೇಗಾಡ್ತಾನೆ. ಸಮ್ಮೋಹ ಸ್ಮೃತಿ ವಿಭ್ರಮ, ಅಲ್ಲಪ್ಪ ಅವ್ರು ಹೇಳ್ತಾರೆ ಈಚೆ ಇನ್ನೊಂದು ಕಡೆ ಎಲೆ ಹಾಕಿ ಕೊಡ್ತೇವೆ, ಆ ಕಡೆ ಇಲ್ಲಿ ಕೂಡಿಸ್ತೇವೆ, ಅಥವಾ ನಿನಗೆ ಬೇರೆ ಪುಸ್ತಕ ಕೊಡ್ತೇನೆ, ಈ ಪುಸ್ತಕ ಇಲ್ಲದೇ ಇದ್ರೂ ತೊಂದರೆ ಇಲ್ಲ, ಅದೇ ಬೇಕು. ಅವ್ರು ಹೇಳ್ತಾರೆ ಯಾವ ಪುಸ್ತಕದಲ್ಲೂ ಬರೆದ್ರು ಆಯ್ತಪ್ಪ, ಒಂದು ಬರೀಬೇಕು ಅಂತ ನಿಮಗೆ ಕೊಟ್ಟದ್ದು ಅದೇ ಪುಸ್ತಕ ಆಗಬೇಕು ಅಂತಿಲ್ಲ. ಆದರೆ ಅವ್ರು ಹೇಳಿದ ಮಾತು ಸ್ಮೃತಿ ವಿಭ್ರಮ ಅದೆಲ್ಲ ಮರ್ತೋಗುತ್ತೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ವಿವೇಕನೂ ಕಳ್ಕೊಂಡ್ಬಿಡ್ತಾನೆ. ಹಳೇದು ನೆನಪಾಗಲ್ಲ ಉಪದೇಶ ಕೊಟ್ಟದ್ದು. ಇವನೇ ನಾಲ್ಕು ಜನಕ್ಕೆ ಉಪದೇಶ ಕೊಟ್ಟಿರ್ತಾನೆ, ಆ ಗಲಾಟೆ ಆದಾಗ ಹಾಗೆ ಮಾಡಬಾರ್ದಪ್ಪ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದಪ್ಪ, ಹಾಗೆ ಮಾಡಬೇಕು ಅಂತೆಲ್ಲ ಹೇಳಿರ್ತಾನೆ. ಇವನಿಗೆ ಕೋಪ ಬಂದಾಗ ಇವನೇ ಹೇಳಿದ ಉಪದೇಶ ಮಾತುಗಳು ಸ್ಮೃತಿ ವಿಭ್ರಮ, ವಿಭ್ರಮಾತ್ ಬುದ್ಧಿನಾಶ. ಬುದ್ಧಿನಾಶ ಅಂದರೆ ಆಗ ವಿವೇಕ ಪೂರ್ತಿ ಕೈ ಕೊಟ್ಟುಬಿಡುತ್ತೆ. ನೋಡೋರಿಗೆ ಇವನ ಹೀಗೆ ಬೈತಾ ಇರೋದು, ಇವನ ಹೀಗೆ ಮಾತಾಡ್ತಾ ಇರೋದು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವನಿಗೆ ಮೈಯೆಲ್ಲ ನಡುಕ್ತಾ ಇರುತ್ತೆ. ಅವನು ಏನು ಮಾಡ್ತಾ ಇದ್ದಂತ ಅವನಿಗೆ ಗೊತ್ತಿಲ್ಲ. ವೀಡಿಯೋ ಮಾಡಿ ತೋರಿಸಿದ್ನ ನಾನು ಇಷ್ಟು ನಡುಕ್ತಾ ಇದ್ದ ಅಂತ ಅವನೇ ಕೇಳ್ಬೋದು ಕೆಲವೊಮ್ಮೆ, ಹೇಳಲಿಕ್ಕೆ ಬರೋಲ್ಲ. ಬುದ್ಧಿನಾಶಾತ್ ವಿನಶ್ಯತಿ, ಬುದ್ಧಿನಾಶ ಆಯಿತು ಆಮೇಲೆ ಅವನು ಆಯಿತು, ಅವನ ಜೀವನದ ಆ ಚಾಪ್ಟರ್ ಮುಗೀತು ಅಂತ ಅರ್ಥ. ಅದರಿಂದಾಗಿ ಯಾವತ್ತೂ ಕಾಮ ಅನ್ನೋದೇ ತಪ್ಪಲ್ಲ, ಕಾಮ ಅನ್ನೋದು ಕೋಪಕ್ಕೆ ಮೋಹಕ್ಕೆ ಕಾರಣ ಆಗುವಂತೆ ಅದನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಆಸಕ್ತಿ ಅಂದರೆ ಅಕಾರಣವಾದ ಶಕ್ತಿ ಇರಬಾರ್ದು ಅಂತ. ಈಗ ಓದಬೇಕು, ತಿಳ್ಕೊಳ್ಬೇಕು, ಹಾಡಬೇಕು, ಕಲಿಬೇಕು, ಹಸಿವಾದಾಗ ತಿನ್ನಬೇಕು, ಈ ಬಯಕೆಗಳು ಬೇಕು. ಯಾವ ಬಯಕೆಗಳು ಬೇಡ ಅನ್ನುವ ಬಯಕೆ ಬೇಡ, ಯಾಕೆಂದರೆ ಹಾಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬೇಡ ಅನ್ನೋದೊಂದು ಬಯಕೆ ಅಲ್ವಾ? ಅದರಿಂದ ಬಯಕೆಗಳಿಲ್ಲ. ಬಯಕೆ ಅಂದರೆ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ. ಬಯಕೆ ಇಲ್ಲ ಅಂದರೆ ಅದು ಹೆಣ ಅಂತ ಅರ್ಥ. ಹೆಣ ಮಾತ್ರ ಬಯಸುವುದಿಲ್ಲ. ಹಾಗಾದರೆ ಬದುಕು ಮತ್ತು ಬಯಕೆ ಸಮಾನಾರ್ಥಕವಾದ ಪದ ಆದಮೇಲೆ ನೀವು ಬಯಕೆ ಬಿಡಿ ಅಂತ ಹೇಳ್ತಿದ್ದೀರಲ್ವ, ಅಂದರೆ ಸಾಯಬೇಕು ಅಂತ ಅರ್ಥನ. ಅದಕ್ಕೆ ಹೇಳಿದ್ದು ಯಾವುದು ಬೇಡವಾದ ಬಯಕೆಯೋ ಅದನ್ನು ಬಿಡಿ ಅಂತ ಹೇಳಿದ್ದು. ಉಸಿರಾಡಬೇಡಿ ಅಂತ ಯಾರಾದರೂ ಹೇಳಿದಾರ? ಉಸಿರಾಡಬೇಕು ಅಂತ ಅನಿಸುತ್ತೆ, ಎದೆಗೆ ಗಾಳಿ ಸಾಕಾಗ್ತಾ ಇಲ್ಲ, ಯಾಕೋ ಪೂರ್ತಿ ಅಟ್ಮಾಸ್ಫಿಯರ್ ಒತ್ತಡದಿಂದ ನಮಗೆ ಉಸಿರು ಕಟ್ಟಿದ ಹಾಗಾಗ್ತಾ ಇದೆ ಅಂತ ನಾವು ಹೌದು ಸರಿ, ಹಾಗೆ ಸ್ವಲ್ಪ ಜಾಗ ಮರಗಳು ಗಿಡಗಳು ಇರುವಲ್ಲಿ ಹೋಗಿ, ಅಲ್ಲ ಇಲ್ಲ ರೀ ಹಾಗಾದರೆ ನಡಿ ಅಂದರೆ ಏನೋ ಒಂದು ಆಗಬೇಕು, ನೀವು ಪ್ರವೃತ್ತಿ ಮಾಡಬೇಕು. ಒಂದು ಬೇಕು ಅಂದರೆ ಇನ್ನೊಂದನ್ನು ಅದಕ್ಕೆ ಪೂರಕವಾದ ಕೆಲಸದಲ್ಲೂ ತೊಡಗಬೇಕು. ಹಾಗಾಗಿ ಆಸಕ್ತಿ ಅಂದರೆ ಬೇಡವಾದ ಶಕ್ತಿ ಇಲ್ಲದೇ ಇರುವುದು. ನಮಗೆ ಅನಾನುಕೂಲಕ್ಕೆ ಕಾರಣವಾಗುವಂತಹ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಅದು ಮತ್ತೆ ಮುಂದೆ ಕೆಟ್ಟದಕ್ಕೆ ಕಾರಣ ಆಗುತ್ತಾನೆ. ಯಾಕೆಂದರೆ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ ಪಿಂಗಳ ಹೇಳುವ ಮಾತು. ಪಿಂಗಳ ಅಂತ ಒಬ್ಬಳು ವೇಶ್ಯಾ ಸ್ತ್ರೀ ಒಬ್ಬ ಅವಧೂತನಿಗೆ ಗುರು ಆಗ್ತಾಳೆ. ಅಲ್ಲರಿ ಅವಳು ಹೇಗೆ ಗುರು ಆಗ್ತಾಳೆ ಅಂದರೆ ಅವನು ಹೇಳ್ತಾನೆ, ಹೌದು ನನಗೆ ಅವಳೇ ಗುರು. ಯಾಕೆಂದರೆ ಯಾವಾಗ ದೇಹದಲ್ಲಿ ಕಸುವು ಇತ್ತೋ ಚಂದ ಇತ್ತೋ ಆವಾಗ ಎಲ್ಲರನ್ನು ತನ್ನ ಕಡೆಗೆ ಸೆಳೆಯುವ ಶಕ್ತಿ ಇತ್ತು ಅಂತ ಬಹಳ ಅವಳಿಗೊಂದು ಹೆಮ್ಮೆ ಇತ್ತು ತನ್ನ ರೂಪದ ಬಗ್ಗೆ. ದಿನಗಳು ಕಳೆದಂತೆ ನೆಕ್ಸ್ಟ್ ಜನ್ರೇಷನ್ನು ಅಥವಾ ನೆಕ್ಸ್ಟು ಅವಳ ಪೀಳಿಗೆಯವರು ಅವಳ ಸ್ಥಾನವನ್ನೆಲ್ಲ ಕಸೀಲಿಕ್ಕೆ ಶುರು ಮಾಡಿದರು. ಅವರು ಹೊಸ ಹೊಸ ಮಾದರಿಗಳನ್ನೆಲ್ಲ ಉಪಯೋಗಿಸಿದರು. ಇವಳ ಕಡೆಗೆ ಬರುವ ಜನರ ಸಂಖ್ಯೆ ಕಮ್ಮಿ ಆಯಿತು. ಮತ್ತು ನಿರೀಕ್ಷಿಸ್ತಾನೆ ಇದ್ದಾಳೆ, ನನ್ನನ್ನು ಆಸೆ ಪಡೋನು ಇದ್ದೇ ಇರ್ತಾನೆ ನಾನು, ಯಾಕೆಂದರೆ ಮನಸ್ಫೂರ್ತಿಯಾಗಿ ಅವರಿಗೆ ಸಂತೋಷ ಕೊಟ್ಟಿದ್ದೇನೆ, ಅದರಿಂದಾಗಿ ನನಗೆ ಅದೇ ರೀತಿ ನನ್ನ ಕಷ್ಟಕ್ಕೂ ಅವರು ಬರ್ತಾರೆ ಅಂತ. ಯಾರೂ ಬರಲಿಲ್ಲ. ಬಾಗಿಲಲ್ಲಿ ಕಾದು 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 ಪೂರ್ತಿ ನಿರಾಶಳಾಗಿಬಿಟ್ಲು. ಆವಾಗ ಅವಳು ಯೋಚನೆ ಹತ್ತಿತ್ತು ಮನಸ್ಸು, ಹಾಗಾದರೆ ನಾನು ಇಲ್ಲಿ ತನಕ ನನ್ನನ್ನು ಪ್ರೀತಿಸಿ ಬಂದವರು ಯಾರೂ ಇಲ್ಲ, ನನ್ನ ದೇಹವನ್ನು ಪ್ರೀತಿಸಿ ಬಂದವರು ಎಲ್ಲರೂ, ಹಾಗಾದರೆ ನನ್ನನ್ನು ನಿಜವಾಗಿ ಪ್ರೀತಿಸ್ತಾ ಇದ್ದವರು ಯಾರೂ ಇಲ್ವ? ಆಮೇಲೆ ಯೋಚನೆ ಮಾಡ್ತಾರೆ, ನಾನು ಇಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದೇನೆ, ಇಷ್ಟು ಚೆನ್ನಾಗಿ ನನ್ನ ಮನಸ್ಸಿನಲ್ಲಿ
ಈ ಎಲ್ಲ ಆಲೋಚನೆಗಳು ಹಿಂದೆ ಆದದ್ದು ನೆನಪಿದೆ, ಈಗ ಯಾಕೆ ಹೀಗೆ ಆಗ್ತಾ ಇದೆ ಅಂತ ವಿವೇಚನೆ ಬರ್ತಾ ಇದೆ. ಈ ರೀತಿಯಾದ ಒಳಗಿನನ್ನು ನನಗೆ ತಿಳಿಯದಂತೆ ಒಬ್ಬ ಗೆಳೆಯ ಇದ್ದದ್ರಿಂದ ತಾನೇ ಹೊಟ್ಟೆಯಲ್ಲಿ ಜೀರ್ಣ ಆದದ್ದು, ತಿಂದ ಅನ್ನ ಜೀರ್ಣ ಆದದ್ದು, ದೇಹಕ್ಕೆ ಶಕ್ತಿಯಾಗಿ ಮಾರ್ಪಾಟುಗೊಂಡು ಸೇರಿಕೊಂಡದ್ದು. ಇದನ್ನು ನಡೆಸ್ತಾ ಇರುವನೊಬ್ಬ ನನ್ನ ಜೊತೆಗೆ ಇಲ್ಲದೇ ಇದ್ದಿದ್ರೆ ನಾನು ಇಷ್ಟು ಚಂದ ಹೇಗಿರ್ತಿದ್ದೆ, ಇಷ್ಟು ಸಂತೋಷವನ್ನು ಹೇಗೆ ಅನುಭವಿಸ್ತಿದ್ದೆ? ಅದನ್ನಾಗಿ ಅವಿಜ್ಞಾತ ನಾಮ ಸಖ, ನನ್ನೊಳಗೆ ಇರುವ ನನ್ನವನನ್ನು ನಾನು ಮರೆತದ್ದರಿಂದಲೇ ಹೊರಗೆಯೇ ಸುಖವನ್ನು ಹುಡುಕಿಕೊಂಡು ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅಂತ ಅಂದುಕೊಂಡು ತನ್ನೊಳಗಿರುವ ಭಗವಂತನನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅವಳಿಗೆ ನೆಮ್ಮದಿಯಾಗಿದ್ಲು. ಅಲ್ಲಿ ತನಕ ಏನೊಂದು ಮುಖದಲ್ಲಿ ಬೇಸರ ಇತ್ತು. ಯಾವಾಗ ಅವಳು ತನ್ನೊಳಗಿನ ಭಗವಂತ ತನ್ನ ಜೊತೆಗೆ ಯಾವಾಗಲೂ ಇರ್ತಾನೆ, ಅವನು ನನ್ನ ಹತ್ರ ಏನೂ ಬಯಸುವವನಲ್ಲ, ನಾನು ಕೂಡ ಅವನಿಂದ ಏನೂ ಬಯಸುವುದಿಲ್ಲ ಅನ್ನುವ ನಿರೀಕ್ಷೆ ಇಟ್ಟುಕೊಂಡು ಬದುಕಿ ಆಸಕ್ತಿ ಅನ್ನೋದೇ ತನ್ನ ಬದುಕಿಗೆ ನಿಜವಾದ ಗುರಿ ಅಂತ ಅವಳು ನನಗೆ ಹೇಳಿಕೊಟ್ಲು ಅಂತ ಅವಧೂತ ಅವಳನ್ನು, ಅಂದರೆ ಇದು ಭಾಗವತದಲ್ಲೂ ಬರುತ್ತೆ, ಭಾರತದಲ್ಲೂ ಅವಳ ಪಿಂಗಳ ಗೀತ ಅಂತಲೇ ಹೆಸರಿದೆ. ಅಂದರೆ ಅಷ್ಟು, ಅಂದರೆ ಈ ದೊಡ್ಡವರು ಅಂತಂದರೆ ನಾವು ಅಂದ್ಕೊಂಡದ್ದು ಯಾವುದೋ ದೊಡ್ಡ ಕುಲದಲ್ಲಿ ಹುಟ್ಟಿ ಬಂದಿರಬೇಕು ಅಲ್ಲ, ದೊಡ್ಡ ಸಂಗತಿಯನ್ನು ಅವ್ರ ಜೀವನದಲ್ಲಿ ತಿಳ್ಕೊಂಡ್ರೆ ದೊಡ್ಡವರಾಗಿಬಿಡ್ತಾರೆ. ದೊಡ್ಡ ಸಂಗತಿ ಅನ್ನೋದು ಯಾರಿಗೆ ಬೇಕಾದರೂ ತಿಳ್ಕೊಳ್ಳಿಕ್ಕೆ ಬರ್ಬೋದು. ಅದು ವೇಷಾಸ್ತ್ರೀಯೋ ಇನ್ಯಾರೋ ವರ್ಗದಿಂದ ತುಂಬ ಹೀನರು ಅಂತ ಅನ್ನಿಸಿಕೊಳ್ಳೋರು ಅಂತ ಈ ಲೆಕ್ಕ ಯಾವುದೂ ಇಲ್ಲ. ಧರ್ಮವ್ಯಾಧನನ್ನು ನೆನಪಿಸಿಕೊಳ್ಳುತ್ತೆ, ಒಬ್ಬ ಮಾಂಸವನ್ನು ಮಾರುವ ಕಟುಕ, ಆದರೆ ಅವನಿಗೆ ಗೊತ್ತಿದ್ದಷ್ಟು ಧರ್ಮ ಬೇರೆಯವರಿಗೆ ಗೊತ್ತಿಲ್ಲ ಅಂತ. ಹಾಗಾದರೆ ಅದು ಲೋಕದಲ್ಲಿ ಇರುವ ವ್ಯವಸ್ಥೆಯನ್ನು ಇಟ್ಕೊಂಡು ಮಾತಾಡಿದಲ್ಲ. ಯಾರು ದೇವರನ್ನು ಚೆನ್ನಾಗಿ ತಿಳಿದಿರ್ತಾನೋ ಅವನು, ನನಗೆ ದೇವರ ಬಗ್ಗೆ ಗೊತ್ತಿದೆ ನನಗೆಲ್ಲರೂ ಮರ್ಯಾದೆ ಕೊಡಬೇಕು ಅಂತ ಅವನು ಯೋಚಿಸಲ್ಲ. ಪಿಂಗಳೇ ಆಮೇಲೆ ನಾನು ದೇವ್ರು ಗೊತ್ತಾಗಿದೆ ಅದ್ರದಾಗ ನೀವು ನನಗೆ ಮರ್ಯಾದೆ ಕೊಡಬೇಕು ಅಂತ ಕೇಳಿಲ್ಲ. ಅವಳೊಳಗೆ ಅವಳು ದೊಡ್ಡವಳಾದಮೇಲೆ ಯಾರಿಗೆ ಬೇಕೋ ಭಗವಂತನಿಗೆ ಬೇಕು ನಾನು, ಅದರಿಂದಾಗ ಅವನ ಪ್ರೀತಿಗೆ ಪಾತ್ರಳಾಗುವುದಷ್ಟೇ ಜೀವನದ ಗುರಿ ಅಂತ ಅವಳು ಭಾವಿಸಿ ಬದುಕಿದ್ಲು. ಅದರಿಂದಾಗಿ ಭಾಗವತ ಇವತ್ತು ನಮಗೆ ಅವಳ ಹೆಸರನ್ನು ನೆನಪಿಸಿಕೊಳ್ಳುವಷ್ಟು ಅವಳ ಬಗ್ಗೆ ಹೆಮ್ಮೆಯನ್ನು ತರುವಂತೆ ಕಥೆಗಳನ್ನು ಜೋಡಿಸಿ ನಮ್ಮ ಮುಂದೆ ಇಟ್ಟಿದೆ. ಅದರಿಂದಾಗಿ ಅದರಿಂದ ಏನು ಉಪಯೋಗ ಇರಲಿ, ಇದ್ದಾಗ ಕಷ್ಟ ಅಲ್ಲ ಅನುಭವಿಸಿದ್ದು, ಬೈದು ಎಲ್ಲರೂ ತಮಾಷೆ ಮಾಡಿ ಹಿಂಸೆ ಮಾಡಿದ್ದಲ್ವಾ. ಅಂದರೆ ನಮಗೆ ಅದೇ ಈ ಜೀವನ ಅನ್ನೋದು ಈ ಶರೀರ ಇರೋ ತನಕ ಮಾತ್ರ ಇದೆ ಅಂತ ನಾವು ಅಂದ್ಕೊಂಡಿದ್ವಿ, ಇದೇ ತಪ್ಪು. ಈ ಶರೀರದ ಹಿಂದೆಯೂ ಜೀವನ ಇದೆ, ಈ ಶರೀರ ಹೋದ ಮೇಲೂ ಜೀವನ ಇದೆ. ಎಷ್ಟು ದಿವಸ ಒಬ್ಬ ವ್ಯಕ್ತಿಯನ್ನು ನಂತರ ಆ ಜೀವನ ಕಳೆದ ಮೇಲೂ ನೆನಪಿಸ್ಕೊಳ್ತಾ ಇದ್ದರೆ ಅಲ್ಲಿಯ ತನಕ ಅವನು ಮುಂದಿನ ಎಷ್ಟು ಜನ್ಮಗಳಲ್ಲಿ ಎತ್ತಿ ಬರ್ತಾನೆ ಅಥವಾ ಇನ್ನೆಲ್ಲೆಲ್ಲಿ ಪುಣ್ಯಲೋಕಗಳಲ್ಲಿ ಇರ್ತಾನೋ ಅಲ್ಲಿ ತನಕ ಆ ಪುಣ್ಯಗಳು ಅವನ ಬೆನ್ನ ಹಿಂದೆ ನಿಂತು ಅವನನ್ನು ರಕ್ಷಿಸುತ್ತೆ, ಮಹಾಮಹಾ ಅಪಾಯಗಳಿಂದ ಅವನನ್ನು ಪಾರು ಮಾಡುತ್ತೆ. ಯಾಕೆಂದರೆ ಅಂಥ ಒಳ್ಳೆ ಕೆಲಸಕ್ಕೆ ಆ ಕಷ್ಟವನ್ನು ನುಂಗಿಕೊಂಡು ದೇವರನ್ನು ಬೈಯದೆ ಬೇರೆಯವರಾಗಿದ್ದರೆ ದೇವರನ್ನು ಬೈತಿದ್ರು ಅಂತ ಕಷ್ಟ ಬಂದಾಗ, ಅವಳು ಬೈಯದೆ ದೇವರೇ ನನಗೆ ನಿಜವಾದ ಇಷ್ಟು ಶಕ್ತಿ ಕೊಟ್ಟಿದ್ದಾನೆ, ಈ ನಿಜವಾದ ಗುರಿಯಲ್ಲಿ ನನ್ನನ್ನು ತಲುಪಿಸಿದ್ದಾನೆ ಅಂತ ಭಾವಿಸಿದ್ಲು. ಅದರಿಂದಾಗಿ ಅವಳನ್ನು ನೆನಪಿಸಿಕೊಂಡಿತು. ಋಷಿಗಳೆಲ್ಲ ಅವಧೂತನೊಬ್ಬ ಅವಳ ಹೆಸರು ಹೇಳಿ ನನಗೆ ಗುರು ಅಂತ ಹೇಳ್ತಾಳೆ. ಅದರಿಂದಾಗಿ ಆಸಕ್ತಿ ಅನ್ನೋದು ನನಗೆ ಜೀವನದಲ್ಲಿ ಒಂದು ಗುಣವಾಗಿರಬೇಕು. ಅತಿಯಾದ ಅಂಟಿಸಿಕೊಳ್ಳುವುದು ಹಚ್ಚಿಕೊಳ್ಳುವುದು ಅನ್ನೋದನ್ನು ದುಃಖಕ್ಕೆ ಮೂಲ ಕಾರಣ. ಹಚ್ಚಿಕೊಂಡು ಈಗ ಮನೆಯಲ್ಲಿ ಎಷ್ಟೋ ವಸ್ತುಗಳು ಬರ್ತಾವೆ ಹೋಗ್ತವೆ, ನಾವು ಅದು ಬಂದದ್ದಕ್ಕೆ ತುಂಬ ಸಂತೋಷ ಪಡೋದು ಇಲ್ಲ, ಅದು ಒಂದು ದಿವಸ ನಾಪತ್ತೆ ಆಯಿತು ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ನಾವು ತುಂಬ ಮೆಚ್ಚಿದ ಯಾವುದೋ ಒಂದು ಟೆಡ್ಡಿ ಬೇರು ಅಥವಾ ಇನ್ನೇನಾದರೂ ಒಂದು ವಸ್ತು ತುಂಬ ಇಷ್ಟಪಟ್ಟು ತಂದಿಟ್ಟದ್ದು ದಿನಾ ನೋಡ್ತಾ ಇರ್ತೇವೆ, ಅದು ಅದೇ ಟೇಬಲ್ ಮೇಲೆ ಇದೆಯೋ ಇಲ್ವೋ, ಯಾರಾದರೂ ತೊಗೊಂಡ್ರು ಬಂದವರು ಹೋದ ತಕ್ಷಣ ಒಂದು ಸತ್ತಿ ಟೇಬಲ್ ನೋಡೋದು, ಹಾಂ ಇದೆ ಇದೆ. ಅಕಸ್ಮಾತ್ ಅದಿಲ್ಲ ಅಂದ ತಕ್ಷಣ ಅವರೇ ಅಂತ, ಅಮ್ಮ ಕ್ಲೀನ್ ಮಾಡೋಕ್ಕೆ ತೆಗೆದಿಟ್ಟಿದ್ದಾಳೆ ಅಂತ ಅವಳು ಹೇಳೋ ತನಕನು ಅವನ ತಲೆಯಲ್ಲಿ ಅವನದೇ ಒಂದು ಕಲ್ಪನೆ. ಅಂದರೆ ಆ ಒಂದು ಶಕ್ತಿ ಯಾರ್ಯಾರ ಮೇಲೂ ಡೌಟ್ ಹುಟ್ಟಿಸುತ್ತೆ, ಏನೇನೋ ಅವ್ಯವಸ್ಥೆ ಕೆಲಸಗಳನ್ನು ಮಾಡಿಸುತ್ತೆ. ಆದರೆ ಅದು ಗೊತ್ತಾದ ಮೇಲೆ ನಾನು ಒಂದು ವಸ್ತುವನ್ನು ಅತಿಯಾಗಿ ಹಚ್ಚಿಕೊಳ್ಳುವುದರಿಂದಲೇ ಅದರಿಂದ ಮತ್ತಷ್ಟು ದುಃಖಗಳು ಬರ್ತಾವೆ ಅಂತ ಗೊತ್ತಾದಾಗ ಅದು ಇದೆ ಆಗತೇ ಸ್ವಾಗತಂ ಬ್ರೂಯಾತ್ ಗಚ್ಚಂತನ್ನ ನಿವಾರೆಯ, ಬಂದಾಗ ಅದನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು. ಆಯಿತು ಅದು ಬಂತು, ಇಲ್ಲ ಬಿಟ್ಟು ಹೋಗ್ತಾ ಇದೆ, ಗಚ್ಚತ್ತನ್ನು ನಿವಾರಿತು. ಅದು ಇದ್ದದ್ದು ಇಷ್ಟು ದಿವಸ ನನ್ನ ಋಣದಲ್ಲಿ ನನ್ನ ಸಂಬಂಧದಲ್ಲಿ ಇತ್ತು, ಪಶುಪತ್ನಿ ಸುತಾಲಯ ಎಲ್ಲವೂ ಋಣಾನುಬಂಧೇನ, ಋಣ ಇಲ್ಲ ಮುಗೀತು. ನೀವು ಋಣ ಹೊರಟು ಹೋದ ಮೇಲೆ ಅದನ್ನು ಎಷ್ಟು ಹಠ ಮಾಡಿ ನಿಮ್ಮ ಹತ್ರ ನೂರು ನೂರು ಥರದ ಪ್ರಯೋಗಗಳನ್ನು ಉಪಾಯಗಳನ್ನು ಹೂಡಿ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರೂ ಕೂಡ ಅದು ಕೈಯಲ್ಲಿ ಉಳಿಯುವುದೇ ಇಲ್ಲ. ಇದರ್ಥ ಆದರೆ ಕೋರ್ಟಿನಲ್ಲಿ 75% ಕೇಸ್ಗಳು ತಾನಾಗೆ ಕ್ಲಿಯರ್ ಆಗುತ್ತೆ. ನಮಗೆ ಈ ಸಾಮಾನ್ಯ ಸಂಗತಿ ಗೊತ್ತಿಲ್ಲ, ಅದರಿಂದಾಗಿ ಏನು ಸತ್ರು ಬಿಡಲ್ಲ ಅಂತ ಜಡ ಹಠ. ಈ ಹಠದಿಂದ ಇರುವಷ್ಟು ಯಾರಾದರೂ ನಿಜವಾದ ಒಡೆಯನ್ನು ಅವನು ಅನುಭವಿಸಲ್ಲ, ಯಾರಲ್ವೋ ಅವನಿಗೆ ಸಿಗುವುದೂ ಇಲ್ಲ.
ಒಟ್ಟಂತೆ ಇಬ್ಬರು ಕಿತ್ತಾಡ್ತಾ ಕಿತ್ತಾಡ್ತಾ ಇರುವ ಸೌಖ್ಯವನ್ನು ಬಿಟ್ಟು ಇಲ್ಲದೇ ಇರುವ ಸುಖದ ಕಡೆಗೆ ಹುಡುಕ್ತಾ ಹೋಗುವ ಬದುಕನ್ನೇ ಜೀವನದಲ್ಲಿ ಮುಗಿಸ್ಬಿಡ್ತಾರೆ. 50 ವರ್ಷ 60 ವರ್ಷ ಕೇಸ್ಗಳು ಹೋರಾಡಿ ಹೋರಾಡಿ, ನಿಮಗೆಂತೂ ಲೆಕ್ಕವೇ ಇರೋದಿಲ್ಲ. ಮೂಟೆಗಟ್ಟಲೆ ಫೈಲ್ಗಳು ಬಿದ್ದಿದ್ದರೂ ನಾವು ಬಿಡುವುದಿಲ್ಲ, ನಮಗೆ ಅಷ್ಟು ಸುಲಭದಲ್ಲಿ ಬಿಡಲಿಕ್ಕೆ. ಹೇಗದು ಬಿಡೋದು? ನಮ್ಮ ಪೂರ್ವಾರ್ಜಿತ ನೀನು ತಂದಿಟ್ಟದ್ದು. ಪೂರ್ವಾರ್ಜಿತ ಅಂದರೆ ಪೂರ್ವದಲ್ಲಿ ಇತ್ತು. ನಾನು ಬಿಡಬೇಕು ಅಂತ ಹೇಳಿದ್ರೆ ಅಭಿಪ್ರಾಯ, ಅದಕ್ಕಾಗಿ ಒದ್ದಾಟ ಪಡಬಾರ್ದು ಅಂತ. ಇದು ಎಲ್ಲರಿಗೂ ಅರ್ಥ ಆದರೆ, ಎದುರುಗಡೆ ಅವನು ಇವನಿಗೆ ಇಬ್ಬರಿಗೂ ಅರ್ಥ ಆದರೆ ಕ್ಲಿಯರ್ ಆಗುತ್ತೆ. ಇಬ್ಬರೂ ಹಂಚಿಕೊಳ್ಳ್ರಪ್ಪ ಸರಿಯಾಗಿ, ಅಥವಾ ಯಾರದ್ದು ನಿಜಾನೋ ಅವ್ರಿಗೆ ಒಪ್ಪಿಸಿಬಿಡಿ, ಮುಗಿದೋಗುತ್ತೆ. ಇದೇನು ಅಂದರೆ ಅಲ್ಲದನ್ನು ಹಿಡಿಯಬೇಕು. ಎಲ್ಲರಿಗೂ ಅವರವರದ್ದೇ ಆದ ಒಂದು ಮೂಗಿನ ನೇರಕ್ಕೆ ತರ್ಕಗಳಿರ್ತವೆ. ಆ ತರ್ಕಗಳನ್ನು ಹಿಡ್ಕೊಂಡು ಹಠ ಮಾಡಿ ಸಾಧಿಸುವ ತನಕವೂ ಬಿಡುವುದಿಲ್ಲ. ಅದರದು ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ, ಅದು ಇಬ್ಬರಿಗೂ ಸಿಗದೆ ಇನ್ಯಾರ್ದು ಪಾಲಾಗುವುದು ಇರುತ್ತೆ. ಇಬ್ಬರ ರಾಜಗಳ ಮೂರನೇವನಿಗೆ ಲಾಭ ಅಂತ. ನಾವು ಎಲ್ಲಿಯಾದರೂ ಜಗಳ ಮಾಡ್ತಾ ಇದ್ದೇವೆ ಅಂದರೆ ನಮಗೊಂದು ಗೊತ್ತಿರಬೇಕು, ಇದು ನಮಗಿಬ್ಬರಿಗೂ ಸಿಗದೆ ಇನ್ಯಾರೋ ಮೂರನೆಯವರು ಮಧ್ಯದಲ್ಲಿ ನಮ್ಮಲ್ಲಿ ಜಗಳ ಆಡಿಸಿ ಮೂಲೆ ಗುಂಪು ಮಾಡಲಿಕ್ಕಿದ್ದಾರೆ ಅನ್ನೋದು ಎಚ್ಚರ ಆದರೆ ಜಗಳ ಅರ್ಧ ಕಮ್ಮಿ ಆಗುತ್ತೆ. ಅದರಿಂದಾಗಿ ಆಸಕ್ತಿ ಬೇಡವಾದ ವಿಷಯದಲ್ಲಿ ನಮಗೆ ಸಂಪರ್ಕ ಸಂಬಂಧವನ್ನು ಬೆಳೆಸುವುದು ಅಂತ ಅನ್ನೋದು ಅಂದರೆ ಲೌಕಿಕವಾದಂತಹ ಶಕ್ತಿ ಬೇಡ ಅಂತ. ಪರಮಾತ್ಮನ ಬಗ್ಗೆ ಆಸಕ್ತಿ ಅದು ಇರಬೇಕು, ಯಾಕೆಂದರೆ ಅದು ಇದ್ದಷ್ಟು ಇದ್ದಷ್ಟು ಯಾವುದನ್ನು ಬಯಸಿ ನಮ್ಮ ಯೋಚನೆಗಳಿಗೆ ಆಹಾರವೇ ಸಿಗುವುದಿಲ್ಲ ಅಂತಾಗುತ್ತೋ ಅದು ಬೇಡ. ಒಬ್ಬ ಹೇಳದ ತಪ್ಪಿ, ನಂಗೆ ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ ಅಂತ ತಿಂಗಳಾನ್ಗಟ್ಟಲೆ ಮಾಡಿ ಹಾಕಿದ್ಲು ಅದು ಹೆಂಡತಿ. ಆಮೇಲೆ ಉಪ್ಪಿಟ್ಟು ಶಬ್ದ ಕೇಳಿದ ತಕ್ಷಣ ಕಿವಿ ತುಂಬಿದ ಹಾಗೆ ಹಿಂಸೆ ಆಗ್ಲಿಕ್ಕೆ ಶುರು ಆಗ್ತಿತ್ತು ಅವನಿಗೆ. ಆದರೆ ಉಪ್ಪಿಟ್ಟು ಇಷ್ಟ ಅಂತ ಹೇಳಿದ ತಕ್ಷಣ ತಿಂಗಳಾನ್ಗಟ್ಟಲೆ ತಿನ್ನಲಿಕ್ಕಾಗತ್ತಾ? ವೆರೈಟಿ ಬೇಕಲ್ವಾ? ಹಾಗಾಗಿ ಉಪ್ಪಿಟ್ಟು ಅನ್ನೋದು ಅದಕ್ಕೊಂದು ಮಿತಿ ಇದೆ. ಅದು ನಾಲಿಗೆ ರುಚಿ ಇರಲಿ, ಬಣ್ಣ ಏನೇ ಇರಲಿ, ತರಕಾರಿ ಬಗೆ ಬಗೆ ಹಾಕಿ ನೀವು ಸೀದು ಹೋಗಿ ಮಾಡಿ ಅಥವಾ ಅದನ್ನು ನೀರು ಮಾಡಿ ಏನು ಮಾಡಿದರೂ ಅದು ಉಪ್ಪಿಟ್ಟು ಉಪ್ಪಿಟ್ಟೆ. ಅದರಿಂದಾಗಿ ಆ ವಿಷಯದಲ್ಲಿ ನಮಗೆ ರುಚಿ ಇದೆ ಅಂತಂದ ಮಾತ್ರಕ್ಕೆ ಅದು ದೀರ್ಘಕಾಲದ ಪ್ರೀತಿಯನ್ನು ಉಳಿಸ್ಕೊಳ್ಳೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಎಷ್ಟು ನೋಡಿದರು, ಎಷ್ಟು ಸರ್ತಿ ಬಂದು ನೋಡ್ತೇವೆ, ಅದು ಪ್ರತಿಮೆ ವಸ್ತುತಃ, ನೇರ ದೇವರ ಅದೇ ದೇವರಲ್ಲ. ಆದರೆ ಆ ಪ್ರತಿಮೆಯಲ್ಲಿ ಕಾಣುವಾಗಲೇ ಅದರೊಂದು ದೈವಿಕ ಕಳೆ ಇದೆ. ನೋಡಿದಷ್ಟು ಸರ್ತಿ ಅದರಲ್ಲಿ ಹೊಸತನ ಅಂತ ನಮಗೆ ಕಾಣಿಸುತ್ತೆ. ಕೆಲವರಿಗೆ ಅದೊಂದು ಬರೀ ಏನು ನೋಡ್ತಾರೆ ಅದನ್ನು ಹತ್ಸಲ ಅಂತ ಅನ್ನೋರು ಇದ್ದಾರೆ, ಇರ್ಬೋದು, ಅವರನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಉಳಿದವರಿಗೆ ಅಷ್ಟು ಸರ್ತಿ ನೋಡಿದಾಗಲೂ ಮತ್ತೆ ಮತ್ತೆ ನೋಡಬೇಕು ಅನ್ನುವ ತವಕ. ಇದು ಆ ದೈವಿಕವಾದ ಒಂದು ಕಳೆಯನ್ನು ಹೊತ್ತ ಕಲ್ಲಿನಲ್ಲೇ ಇರುವ ಆಸಕ್ತಿಯನ್ನು ಹೊಂದಿದೆ ಅಂತಂದರೆ ಇನ್ನು ನಿಜದಲ್ಲಿ ಭಗವಂತನ ಆಕೃತಿಯನ್ನು ಕಂಡವನ ಮನಸ್ಥಿತಿ ಹೇಗಿರ್ಬೋದು? ನವನವೋನ್ಮೇಷ ಅದು. ಎಷ್ಟು ಸಲ ನೋಡಿದರೂ, ಯಾಕೆಂದರೆ ಅದು ಅನಂತ ಗುಣಗಳಿಂದ ತುಂಬಿದ್ದು, ಅನಂತ ಕಾಲದಿಂದ ಇರುವಂಥದ್ದು, ಅನಂತ ಶಕ್ತಿಯನ್ನು ಹೊಂದಿರುವಂಥದ್ದು ಅಂತಂದಮೇಲೆ ನಾವು ಅರ್ಥೈಸಿಕೊಳ್ಳೋದು ಪೂರ್ತಿ ಅಸಾಧ್ಯ. ಅದರ ಜೊತೆಗೆ ನಿನ್ನೆ ನೋಡಿದ ಹಾಗೆ ಇವತ್ತಲ್ಲ ಅದು. ನಿನ್ನೆ ಒಂದು ಆಸ್ಪೆಕ್ಟ್ ನೋಡಿದರೆ ಇವತ್ತು ಇನ್ನೊಂದು ಆಸ್ಪೆಕ್ಟಲ್ಲಿ ಕಾಣುತ್ತೆ, ಅಥವಾ ಅದೇ ಗುಣ ಇನ್ನೊಂದು ರೀತಿಯಿಂದ ಕಾಣುತ್ತೆ. ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡಿದ ಗುರುಗಳಲ್ಲೇ ಅಂತಹ ವೈವಿಧ್ಯಗಳನ್ನು ನಾವು ನೋಡ್ತೇವೆ. ಎಷ್ಟು ಅವರನ್ನು ತಿಳ್ಕೊಂಡ್ರು ಇನ್ನೂ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಅವ್ರು ಹೇಳದೇ ಇದ್ದ ಸಂಗತಿ ನಮಗೇನಂದ್ರೆ 1 ವರ್ಷ ಅವ್ರ ಜೊತೆಗಿದೆ ಅವರೆಲ್ಲ ಗೊತ್ತು ಅಂತ. ಅವರು ಅದರ ಹಿಂದೆ 70 ವರ್ಷ ಜೀವನ ಮಾಡಿರ್ತಾರೆ. ಆ 70 ವರ್ಷದಲ್ಲಿ ಏನೇನು ಘಟನೆಗಳು ನಡೆದಿರ್ತದೋ ಅವನಿಗೆ ಮಾತ್ರ ಗೊತ್ತಿರುತ್ತೆ, ಇವನಿಗೆ ಗೊತ್ತಿರೋದಿಲ್ಲ. ಆದರೆ ಇವನು ಹೇಳೋದು ಇವ್ರ ಬಗ್ಗೆ ಎಲ್ಲ ಗೊತ್ತು ನನಗೆ ಅಂತ. ನಮಗೇನು ಗೊತ್ತು ಅವರು ಊಟ ಏನು ಮಾಡ್ತಿದ್ರು, ತಿಂಡಿ ಏನು ತಿಂತಿದ್ರು, ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ತಿದ್ರು, ಇಷ್ಟು ಬಿಟ್ಟರೆ ಉಳಿದ ಜೀವನಾನುಭವದ ಬಗ್ಗೆ ನಮಗೇನು ಗೊತ್ತಿಲ್ಲ. ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆನೇ ನಮಗೆ ಗೊತ್ತಾಗೋದು ಇಷ್ಟು ಕಷ್ಟ ಇದೆ ಅಂದಮೇಲೆ ಇನ್ನು ಭಗವಂತನ ಬಗ್ಗೆ ಅದನ್ನಾಗಿ ಒಳಿತಿನ ಬಗ್ಗೆ ಶಕ್ತಿ ಒಳ್ಳೆಯದೇ, ಆದರೆ ಕೆಡುಕಾದ ನಾಶ ಹೊಂದುವ ವಸ್ತುವಿನ ಬಗ್ಗೆ ಅತಿಯಾದ ಶಕ್ತಿ ಅಂತನ್ನೋದು ಅಪಾಯಕ್ಕೆ ಕಾರಣ ಅಂತ ಹೀಗೆ ಹೇಳಿ ಮುಂದೆ ಅನಭಿಶ್ವಂಗ ಪುತ್ರದಾರ ಗೃಹಾದಿಶು, ಮಕ್ಕಳು ಹೆಂಡತಿ ಮನೆ ನನಗ ಆಸಕ್ತಿ ಅಂತನ್ನೋದು ಸಾಮಾನ್ಯವಾದಂತಹ ರೀತಿಯಲ್ಲಿ ಹಚ್ಚಿಕೊಳ್ಳದಿರುವುದು ಅಂತ. ಇದು ಅಭಿಶ್ವಂಗ ಅಂದರೆ ಅದಿಲ್ಲದೆ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸುವುದು. ಹಚ್ಚಿಕೊಳ್ಳುವುದು ಒಂದು, ಬಿಟ್ಟುಬಿಡ್ತಾರೆ ಕೆಲವೊಮ್ಮೆ. ಆದರೆ ಅದಿಲ್ಲದೆ ಇದ್ದರೆ ಬದುಕಲಿಕ್ಕಾಗುವುದೇ ಇಲ್ಲ ಅನ್ನುವ ಮಟ್ಟಕ್ಕೆ ಅದನ್ನು ಮೋಹಕ್ಕೊಳಗಾಗುವುದು. ಇವತ್ತು ಟೀ ಕೊಡಲಿಲ್ಲ ಅಥವಾ ಟೀ ಇವತ್ತು ಕೊಡುವುದಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲಿಲ್ಲದ ತಲೆನೋವು ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಅಷ್ಟು ಅದಕ್ಕೆ ನಾವು ಅಡಿಕ್ಟ್ ಆಗಿದ್ದೇವೆ ಅಂತ ಅರ್ಥ. ವಸ್ತುತ ತಲೆನೋವಾಗೋದಕ್ಕೆ ಸಂಬಂಧವೇ ಇಲ್ಲ. ನೀವನಿಗೆ ತಲೆಯಲ್ಲಿ ಅದು ಕುಡಿಯೋದೇ ಇದ್ದರೆ ತಲೆನೋವು ಬರುತ್ತೆ ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿರ್ತಾನೆ, ಹಾಗಾಗಿ ಬರುತ್ತೆ. ಕೆಲವರಿಗೆ ತಲೆನೋವು ಹೋದ ಹಾಗೆ ಅನಿಸುತ್ತೆ ಕುಡಿದ ತಕ್ಷಣ, ಅದು ಅವ್ರದ್ದೇ ತಲೆಯಲ್ಲಿರೋದು, ಇದು ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತ. ಅದು ಹೋಗೋದು ಅಲ್ಲ, ಬರುವುದು ಅಲ್ಲ, ಅದು ನಮ್ಮ ತಲೆಯಲ್ಲೇ ಇರುವುದು. ನಾವೇ ಸೃಷ್ಟಿ ಮಾಡಿದಾಗ ಆಗುತ್ತೆ, ನಾವೇ ಸೃಷ್ಟಿಯನ್ನು
ಬಿಚ್ಚಿದಾಗ ಅದು ಹೋಗುತ್ತೆ. ಹಾಗೆ ಪುತ್ರದಾರ ಗೃಹಾದಿಶು, ಹೆಂಡತಿ ಮಕ್ಕಳು ಇವರನ್ನೆಲ್ಲ ಹಚ್ಚಿಕೊಳ್ಬಾರ್ದು ಅಂದರೆ ಅದರ ಅರ್ಥ ಏನು? ಹಾಗಾದ್ರೆ ಏನು ರೀ ಸಂಸಾರನ್ನು ನೀವು ಬಿಟ್ಟುಬಿಡಿ ಅಂತ ಹೇಳ್ತಿದ್ದೀರಾ? ಇಷ್ಟೆಲ್ಲ ಅವರೇ ಸುಮಂಗಲೀರ್ಯಂ ವಧೂರಿ ಮಾಂ ಸಮೇತ ಪಶ್ಯತ ಅಂತ ಒಂದು ಕಡೆಯಿಂದ ಆಶೀರ್ವಾದ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಉಪನ್ಯಾಸ ಮಾಡ್ತಾರೆ. ಏ ಹೆಂಡತಿ ಮಕ್ಕಳನ್ನೆಲ್ಲ ಹಚ್ಕೋಬೇಡ ಹಾಗೆ ಹೀಗೆ, ಏನ್ರಿ ಇದು? ನೀವು ಒಂದು ಕಡೆ ಹಚ್ಕೋಬೇಡಿ ಅಂತೀರಿ, ಒಂದು ಕಡೆ ಹೆಂಡತಿ ಮಕ್ಕಳೆಲ್ಲ ಬೇಕು ಅಂತ ಹೇಳ್ತೀರಿ. ಎರಡರ ಮಧ್ಯದಲ್ಲಿ ಒಂದು ಗೆರೆ ಇದೆ, ಹಾಂ, ನಡುವಿನಲ್ಲಿ ಗೆರೆ. ಈಗ ನಾವು ಈಜು ಬರುತ್ತೆ ಅಂತ ನೀರೆಲ್ಲ ಇದ್ದು ಬಿಡ್ತೇವಾ? ಈಜು ಕಲಿಯೋದು ಯಾಕೆ? ಎರಡು ಅಂಶ ಪ್ರಧಾನವಾಗಿ ಗಮನಿಸಿದರೆ, ಒಂದು ನಿತ್ಯ ಸ್ನಾನ ಆಗಬೇಕು, ಆಗ ಅದರ ಜೊತೆಗೆ ಈಜು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಎರಡನೇದು ಕಷ್ಟಕಾಲದಲ್ಲಿ ಎಲ್ಲಿಯಾದರೂ ನೀರಿಗೆ ಬಿದ್ದಾಗ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಈಜು ಕಲ್ತಿರಬೇಕು ಅಂತ. ನಾನು ಈಜು ಕಲ್ತಿದ್ದೇನೆ ಅಂತೇಳಿ ಮೀನಿನ ಥರ ನೀರಲ್ಲೇ ಯಾವಾಗಲೂ ನಂಗೆ ಈಜು ಬಂದುಬಿಟ್ಟಿದೆ ಅದರಿಂದ ನಾನು ಅಲ್ಲೇ ಇರ್ತೇನೆ ಅಂತ ಬೀಳಲಿಕ್ಕಾಗತ್ತಾ? ಹಾಗಾದರೆ ಎಷ್ಟು ಬೇಕೋ ಈಜು ಕಲ್ತದ್ದನ್ನು ಅಷ್ಟನ್ನು ಉಪಯೋಗಿಸ್ಕೊಳ್ತಾನೆ. ಆದರೆ ಈಜು ಬರುತ್ತೆ ಅಂತ ಯಾವಾಗಲೂ ಅಲ್ಲೇ ಇರೋದಿಲ್ಲ. ಈ ಹೆಂಡತಿ ಮಕ್ಕಳು ಇದೆಲ್ಲ ಸಂಸಾರ ಅನ್ನೋದು ಒಂದು ಸಮುದ್ರ, ನಾವಲ್ಲಿ ಬೀಳಬೇಕು ಅನ್ನೋದು ಎಷ್ಟಕ್ಕೆ? ಅವರ ಅಗತ್ಯವನ್ನು ಪೂರೈಸುವ ಒಂದು ತಂದೆಯ ಜವಾಬ್ದಾರಿ ಅಥವಾ ತಾಯಿಯ ಜವಾಬ್ದಾರಿ ಅಥವಾ ಒಬ್ಬ ಮಗನಾಗಿ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ನಿರ್ವಹಿಸ್ಲಿಕ್ಕೋಸ್ಕರ ನಾನು ತಂದೆಯೋ ತಾಯಿಯೋ ಮಗನೋ ಏನೋ ಒಂದು ಆಗಿರ್ತೇನೆ. ಅದು ಬಿಟ್ಟು 24 ಗಂಟೆ ಏನು ಮಾಡಿದ್ರು ಅದೆಲ್ಲಿ ಹೋಯಿತು, ಇದು ಯಾವ ಮೂಲೆಗೆ ಬಂತು, ಅವ್ರು ಕೈ ಎತ್ತಿದ್ರ ಕಾಲು ಇಳಿಸಿದ್ರ ತಟ್ಟೆ ತೆಗೆ ಇಂಥದ್ದೆಲ್ಲ ಕೆಲವು ಹುಚ್ಚುಗಳಿರ್ತವೆ. ಕೆಲವೊಮ್ಮೆ ತೀರಾ ಅದರ ನಿರ್ಲಕ್ಷ್ಯ, ನಾನು ಯಾಕೆ ಕಲಿಬೇಕು, ನಾನು ನೀರು ಹತ್ರ ಹೋಗೋದೇ ಇಲ್ಲ ಅಂತ ಬಿದ್ದಾಗ ಒತ್ತಾಯ ಮಾಡಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅವನು ಅಲ್ಲಿ ತನಕ ಯಾರನ್ನು ಹಚ್ಕೊಂಡವನಲ್ಲ ಅಂತ ಭಾರಿ ಬೀಗ್ತಾ ಇದ್ದವನು ಆಮೇಲೆ ಅನಿವಾರ್ಯವಾಗಿ ಅದಕ್ಕಿಂತ ಹೆಚ್ಚು ಒದ್ದಾಟ ಪಡಬೇಕಾಗುತ್ತೆ. ಅಥವಾ ಕೆಲವೊಮ್ಮೆ ನಾವು ಅಂದ್ಕೊಳ್ಳೋದು ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತ ಮಾತ್ರ ಅಲ್ಲ, ಸಂಸಾರ ಅಂದರೆ ಎಷ್ಟೋ ಜನ ಮದುವೆ ಆಗದೇ ಇದ್ದರು ಅವರ ಅಣ್ಣನ ಮಕ್ಕಳನ್ನು ಅಥವಾ ಇನ್ಯಾರದೋ ದೊಡ್ಡಪ್ಪನ ಮಕ್ಕಳನ್ನು ಯಾರನ್ನೋ ಒಬ್ಬರನ್ನು ಅವರೇ ನೋಡಿಕೊಳ್ಳುವ ಅನಿವಾರ್ಯತೆ ಬರುತ್ತೆ. ಅವ್ರ ಮದುವೆ ಆಗಲಿಲ್ಲ ಆದರೆ ಯಾರದೋ ಮಕ್ಕಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ, ಬೇರೆ ಆಪ್ಷನ್ ಇಲ್ಲ. ಇವ್ರಿಗೇನು ಕೆಲಸ ಇರಲ್ಲ, ಮದುವೆ ಆಗಿಲ್ಲ, ನಿಂಗೇನು ಕೆಲಸ, ಮದುವೆ ಆಗಿಲ್ಲಲ್ಲ, ನಿಂಗೇನು ಕೆಲಸ, ಮಗು ನೋಡ್ಕೊ ಅಂತ. ಹಾಗಾಗಿ ಸಂಸಾರ ಅನ್ನೋದು ಕೇವಲ ಮದುವೆ ಆದರೆ ಮಾತ್ರ ಬರಬೇಕು ಅಂತಿಲ್ಲ, ಸಂಸಾರ ಅಂದರೆ ಮಕ್ಕಳು ಮಾತ್ರನೂ ಅಲ್ಲ, ಯಾರೋ ಒಬ್ಬರು. ಈಗ ಜಡಭರತನ ಪೂರ್ವದ ಕಥೆಯಲ್ಲಿ ಭರತನಾಗಿದ್ದಾಗ ಅವನು ಸಂಸಾರ ಬೇಡ ಅಂತ ಬಿಟ್ಟು ಬಂದಿದ್ದ, ರಾಜ ವೈಭೋಗಗಳನ್ನೆಲ್ಲ ತೊರೆದು ಕಾಡಿನಲ್ಲಿದ್ದ, ವಾನಪ್ರಸ್ಥಾಶ್ರಮದಲ್ಲಿದ್ದ. ಆದರೆ ಕೊನೆಗೆ ಅವನಿಗೇನು ಏನಾಯಿತು, ಒಂದು ಜಿಂಕೆ ಮರಿ ಅವನ ಕಣ್ಣೆದುರುಗಡೆ ಪ್ರಾಣ ಬಿಟ್ಟು ಅಂದರೆ ತಾಯಿ ಜಿಂಕೆ ಬಿಟ್ಟದ್ರಿಂದ ಮರಿ ಜಿಂಕೆಯನ್ನು ಅವನು ನೋಡ್ಕೊಳ್ಬೇಕಾಯಿತು. ನೋಡ್ಕೊಳ್ತಾ ಅವನು ಅದನ್ನೇ ನೋಡೋದು, ಅದಕ್ಕೆ ಮುದ್ದು ಮಾಡೋದು, ಅದಕ್ಕೆ ಹುಲ್ಲು ತಿನ್ನಿಸೋದು ಎಲ್ಲ ಮಾಡ್ತಾ 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 ಅವನು ಅದನ್ನು ಬಿಟ್ಟು ಬರಲಿಕ್ಕೋಸ್ಕರನೇ ಕಾಡಿಗೆ ಬಂದನು. ಮತ್ತೆ ಅವನು ನೋಡ್ಕೊಂಡಿದ್ದು ಒಂದು ಜಿಂಕೆ ಮರಿನ, ಕೊನೆ ತನಕ ಅವನಿಗೆ ಪ್ರಾಣ ಹೋಗುವಾಗಲೂ ಅಯ್ಯೋ ಜಿಂಕೆ ಮರಿ ನೀನು ಯಾರು ನೋಡ್ಕೊಳ್ತಾರೆ, ಯಾವುದಾದ್ರೂ ಹುಲಿ ಕೊಂದು ಬಿಟ್ಟರೆ ಅಂದರೆ ಅವನ ತಲೆಯಲ್ಲಿ ನಾನೇ ಆ ಜಿಂಕೆಗೆ ಎಲ್ಲ ರಕ್ಷಣೆ, ನಾನೇ ಆ ಜಿಂಕೆಗೆ ಬೇಕಾದ ಎಲ್ಲವನ್ನು ಕೊಡುವವನು, ನಾನಿಲ್ಲ ಅಂತಾದರೆ ಆ ಜಿಂಕೆ ಸತೋಗುತ್ತೆ ಅಂತ ಹೀಗೆ ಯೋಚನೆ. ಇದು 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 ಸಂಸಾರ, ನಾನಿಲ್ಲದೇ ಇದ್ದರೆ ಏನೋ ಆಗಿಬಿಡುತ್ತೆ, ನಾನಿದ್ರೆ ಮಾತ್ರ ಎಲ್ಲ ನಡೆಯುತ್ತೆ, ನೀನಿದ್ರೂ ನಡೆಯುತ್ತೆ, ನೀ ಇಲ್ಲದಿದ್ದರೂ ನಡೆಯುತ್ತೆ. ಹಾಗಿದ್ದರೂ ನಿನಗೊಂದು ತಂದೆಯ ಪಾತ್ರ ಇದೆ ಅದನ್ನು ಮಾಡು, ನಿನಗೊಂದು ತಾಯಿಯ ಪಾತ್ರ ಇದೆ ಅದನ್ನು ನಡೆಸು, ನಿನಗೊಂದು ಮಗನ ಪಾತ್ರ ಇದೆ ಅದನ್ನು ಮಾಡು. ಆದರೆ ನಾನಿದ್ದದ್ರಿಂದಲೇ ಎಲ್ಲ ಆಗುತ್ತೆ, ನಾನು ಕಟ್ಟಿದ್ರಿಂದ ಈ ಮನೆ ಇದೆ, ಅಪ್ಪ ಹೇಳಿ ಹೋಗ್ತಾನೆ ಆಚೆ. ಅಮ್ಮ ಹೇಳ್ತಾಳೆ, ಅಯ್ಯೋ ನಮ್ಮ ಮನೆಯವ್ರಿಗೆ ಎಂಥದ್ದು ಗೊತ್ತಾಗಲ್ಲ ರೀ, ಈ ಒಳಗೆ ಇದ್ದೆಲ್ಲ ಕಷ್ಟ ನಮಗೆ ಗೊತ್ತು, ನಾವೇ ಸುಧಾರಿಸ್ಕೊಂಡು 20 ವರ್ಷದಿಂದ ಇವ್ರ ತರುವ 5,000-6,000 ಸಂಬಳದಲ್ಲಿ ಮನೆ ನಡೆಸ್ಲಿಕ್ಕಾಗುತ್ತಾ? ನಾನೇ ಏನೇನೋ ಕೂಡಿಟ್ಟು ಅವರು ಇವರು ಬಂದಾಗೆಲ್ಲ ಏನೋ ನನ್ನ ಗೊತ್ತಿರೋರ ಹತ್ರಲ್ಲ ನಾನೇನೋ ಸಮಾಧಾನ ಮಾಡಿ ಈ ಸಮಸ್ಯೆಯನ್ನು ಪರಿಹರಿಸಿದ್ದೇನೆ ಅಂತ. ಅಷ್ಟಾಗಿ ಸ್ವಲ್ಪ ದಿವಸಕ್ಕಾಗುವಾಗ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರಿಗೊಂದು ಫೋನ್ ಯೂಸ್ ಮಾಡಲಿಕ್ಕೆ ಬರಲ್ಲ, ಒತ್ತಲಿಕ್ಕೆ ಬರಲ್ಲ ಅಂತ ಮಕ್ಕಳು ಅವ್ರು ಮಾತಾಡ್ಕೊತಾರೆ. ನಮ್ಮ ಅಪ್ಪ ಅಮ್ಮನಿಗೆ ಎಂಥದ್ದು ಗೊತ್ತಾಗಲ್ಲ, ಎಲ್ಲ ನಾವೇ ಕಟ್ಟೋದು, ಲೈಟ್ ಬಿಲ್ಲು ನಾವೇ ಕಟ್ಟೋದು, ಅದು ನಾವೇ ಕಟ್ಟು, ಎಲ್ಲ ಮೊಬೈಲಲ್ಲೇ ಟಕುಟುಕುಟುಕು ಅಂತ ಕಟ್ಟಿಬಿಡ್ತಾ ಇರ್ತಾರೆ. ಹೇಳುವಾಗ ಎಲ್ರಿಗೂ ಅನಿಸೋದು ಏನು ಅಂದರೆ ನಾವೇ ಮನೆ ನೋಡ್ಕೋತಾ ಇದ್ದೇವೆ ಅಂತ. ವಸ್ತುತಃ ಯಾರಿಲ್ಲ ಅಂದರೂ ಆ ಮನೆ ಇರ್ತಿತ್ತು, ಯಾರಿಲ್ಲ ಅಂದರೂ ನಡೀತಿತ್ತು ವ್ಯವಸ್ಥೆ. ಇನ್ನೊಂದೇನೋ ದಾರಿ ಬರ್ತಿತ್ತು, ನಡೆಯದೇ ಹೋಗೋದು ಅನ್ನೋದು ಅಸಾಧ್ಯ. ಆದರೆ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ನಿರ್ವಹಿಸಲಿಕ್ಕೆ ತಯಾರಿದ್ದೇವೆ ಅನ್ನೋದು ನಮ್ಮ ಸಾಧನೆಯ ಮಾರ್ಗ ಹೊರತು, ನಾವು ಇರೋದ್ರಿಂದಲೇ ಎಲ್ಲ ನಡೀತಾ ಇದೆ ಅನ್ನುವ ಅಭಿಶ್ವಂಗ. ಅಭಿಶ್ವಂಗ ಅಂದರೆ ಅತಿಯಾದ ಅಟ್ಯಾಚ್ಮೆಂಟ್, ಅದು ಯಾವತ್ತಿಗೂ ಇರಬಾರದು. ಅನಭಿಶ್ವಂಗ ಪುತ್ರದಾರ ಗೃಹಾದಿಶು, ಮಕ್ಕಳು ಅಂದರೆ
ಎಷ್ಟೋ ಸರ್ತಿ ಅಂದರೆ ತುಂಬ ಪ್ರೀತಿ ಮಾಡಿ 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 ಕೊನೆಗೆ ಆ ಮಕ್ಕಳು ಸರಿಯಾಗಿ ನೋಡಿಕೊಳ್ಳಬೇಕಾದ ಕಾಲದಲ್ಲಿ ಅಂದರೆ ತುಂಬ ಪ್ರೀತಿ ಮಾಡಿದ್ದು ಆ ಪ್ರೀತಿ ಪ್ರಾಮಾಣಿಕ ಮಾಡಿದ ರೀತಿ ಸರಿಯಿಲ್ಲ ಏನಾಯಿತು ಅಂದರೆ ಮಗುವಿಗೆ ಎಲ್ಲ ಅನುಕೂಲ ಆಗಬೇಕು ಅಂತ ಕಷ್ಟನೇ ತೋರಿಸದೆ ಮಗುವನ್ನು ಬೆಳೆಸಿ ದೊಡ್ಡವನನ್ನು ಮಾಡಿದರು ಯಾವುದೋ ವಿದೇಶಕ್ಕೆ ಕಳಿಸಿದರು ಕಳಿಸಿದ ಮೇಲೆ ಅವನಿಗೆ ವಾಪಸ್ ಬರಲಿಕ್ಕೆ ಮನಸ್ಸಾಗಿದೆ ಯಾಕೆಂದರೆ ಇಲ್ಲಿ ಎಲ್ಲ ಅಯ್ಯೋ ಛೀ ಈ ರೋಡಲ್ಲಿ ರಸ್ತೆಗಳೇ ಇಲ್ಲ ಗುಂಡಿಯೇ ಜಾಸ್ತಿ ಇರೋದು ಅಮೇರಿಕಾದಲ್ಲಿ ನೋಡಿ ಹೇಳಿದ ಟೈಮಿಗೆ ತಾನೇ ಖಾಲಿ ಕಾರ್ ಬರುತ್ತೆ ತಾನೇ ಬಾಗಿಲು ತೆಗೀತು ಒಳಗೆ ಕೂತ್ರೆ ಆಯಿತು ಈ ಡೆಸ್ಟಿನೇಷನ್ ಅಂತ ಒತ್ತಿದ್ರೆ ಆಯಿತು ಅದೇ ಸೀದಾ ಕರ್ಕೊಂಡೋಗಿ ಮನೆಗೆ ಬಿಡುತ್ತೆ ಹೊರಗೆ ಬಂದು ನೀನು ಹೋಗಿ ನಿನಗೆ ಪಾರ್ಕಿಂಗ್ ಮಾಡ್ಕೊ ಅಂದರೆ ಅದೇ ಹೋಗಿ ಪಾರ್ಕ್ ಮಾಡುತ್ತೆ ಈ ಭಾರತದಲ್ಲಿ ಇಂಥದ್ದೆಲ್ಲ ಇದೆಯಾ ಅಂತ ಆ 25 ವರ್ಷ ತಂದೆ ತಾಯಿ ರಾತ್ರಿ ಹಗಲು ಇವನಿಗೋಸ್ಕರ ತಣ್ಣೀರು ಬಟ್ಟೆ ಹೊಟ್ಟೆಗೆ ಕಟ್ಕೊಂಡು ಕಷ್ಟಪಟ್ಟದ್ದು ಅವನಿಗೆ ಒಂದು ನಿಮಿಷದಲ್ಲೂ ನೆನಪಿರಲ್ಲ ಅದು ಮಗನ ತಪ್ಪಲ್ಲ ತಂದೆ ತಾಯಿಗಳು ಯಾವತ್ತೂ ತಂದೆ ತಾಯಿಗಳಾಗಿ ತನ್ನ ಕಷ್ಟ ಏನು ಅಂತ ಮಗನಿಗೆ ಪರಿಚಯಿಸದೆ ನಾವು ಪಟ್ಟ ಕಷ್ಟ ಅವ್ರು ಪಡಬಾರ್ದು ನಾವೆಲ್ಲ ನಡ್ಕೊಂಡು ಹೋಗಿದ್ದೀವಿ ಮಕ್ಕಳು ಆ ಬಸ್ಸಲ್ಲೇ ಹೋಗಬೇಕು ಅವರಿಗೊಂದು ವ್ಯಾನ್ ಆಗಬೇಕು ಅವರಿಗೊಂದು ಅನುಕೂಲ ಆಗಬೇಕು ಅಂತ ಮಾಡಿದ್ದು ಆದರೆ ಆ ಮಾಡಿದ ಕ್ರಿಯೆಯಿಂದ ಮಕ್ಕಳಲ್ಲಿ ಕಷ್ಟ ತಿಳಿಯದೇ ಹೋದ್ರಿಂದ ಆ ವ್ಯವಸ್ಥೆಯ ಜೊತೆಗೆ ನಾವು ಹೊಂದಿಕೊಂಡು ಹೋದ್ರೇ ಜೀವನ ಜೀವನ ಅಂದರೆ ಬರೀ ಸುಖ ಅಲ್ಲ ಜೀವನ ಅಂದರೆ ಕಷ್ಟವೂ ಇರುತ್ತೆ ಅಂತ ತೋರಿಸಿಕೊಡದೇ ಇದ್ದದ್ರಿಂದ ಮುಂದೆ ಇಲ್ಲಿ ಕಾಣುವ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ ಕಂಡಾಗ ಅಲ್ಲಿ ಸುಲಭ ಇದೆ ಸಲೀಸಾಗುತ್ತೆ ಅಲ್ಲೂ ಒಂದು ದಿವಸ ಸಮಸ್ಯೆ ಬರುತ್ತೆ ನಾವಲ್ಲಿ ಬದುಕುದು ಮತ್ತೆ ಥರ್ಡ್ ಗ್ರೇಡ್ ಸಿಟಿಸನ್ ಆಗಿ ನಾವೇನು ಅಲ್ಲಿಯ ಪ್ರಥಮ ದರ್ಜೆಯ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅಲ್ಲಿಯ ಸಮಸ್ಯೆಗಳು ಬಂದಾಗ ನಮ್ಮನ್ನು ಕೊನೆಗಿಟ್ಟೇ ಮಾತಾಡೋದವರು ಅದನ್ನು ಅದು ನಮ್ಗೆ ಅರ್ಥ ಆಗೋದಿಲ್ಲ ನಾವು ಅಂಥ ಸ್ಥಿತಿ ಬಂದಾಗ ಅಯ್ಯೋ ಊರೆಲ್ಲ ಸುತ್ತಿದಾಗ ಬ್ರಹ್ಮಾಂಡ ಸುತ್ತಿದಾಗ ನಮ್ಮೂರೇ ವಾಸಿ ಅಂತ ಆವಾಗ ಯೋಚನೆ ಮಾಡಿದಾಗ ಟೈಮ್ ಹೋಗಿರುತ್ತೆ ಇಲ್ಲಿ ಎಲ್ಲ ಸಂಬಂಧಗಳು ಕಳಚಿಕೊಂಡಿರುತ್ತೆ ದೂರ ಆಗಿರುತ್ತೆ ವ್ಯಥೆಯಿಂದ ಮತ್ತಷ್ಟು ಖೇದಕ್ಕೊಳಪಡುವಂತಹದ್ದು ಸ್ಥಿತಿಯೇ ಬರುತ್ತೆ ಇರಲಿ ಅವನು ಕೂತಿಲ್ಲ ಅವನು ಪಾಡಿ ಕೂತಿದ್ದಾನೆ ಕೂಡ್ತು ಏನು ಸಮಸ್ಯೆ ಇಲ್ಲ ದಾರಿಯಲ್ಲಿ ಕೂಡಬೇಡಿ ಅಷ್ಟು ಈಚೆ ಕೂಡಿ ನಾನೇ ಹೇಳಿದ್ದವನು ಮುಂದೆ ಕೂಡು ಅಂತ ನಿತ್ಯಂಚ ಸಮಚಿತ್ತತ್ವಂ ಇನ್ನು ಮುಂದೆ ಸರಿ ಎಲ್ಲರಲ್ಲೂ ಪ್ರೀತಿ ಮಗನಾಗಿ ಮಗನ ಪ್ರೀತಿ ತಾಯಿಯಾಗಿ ತಾಯಿಯ ಪ್ರೀತಿ ಹೆಂಡತಿಯಾಗಿ ಹೆಂಡತಿಯಲ್ಲಿ ನಿನ್ನ ಹೊಣೆಗಾರಿಕೆಯನ್ನು ನಿರ್ವಹಣೆ ಮಾಡು ಖಂಡಿತ ಹೊಣೆಗಾರಿಕೆ ನಿರ್ವಹಣೆ ಮಾಡೋದಂತ ತಪ್ಪು ಅಂತ ಹೇಳಿಲ್ಲ ಮದುವೆ ಆಗಬೇಕು ಅಂತ ಹೇಳಿದ್ದು ಅದು ಒಂದು ಒಳ್ಳೆಯ ಜೀವನವನ್ನು ಯಾಕೆಂದರೆ ಒಳ್ಳೆಯ ಮಕ್ಕಳನ್ನು ಪಡೀಬೇಕು ಅನ್ನೋ ಉದ್ದೇಶದಿಂದ ಮದುವೆ ಆ ಮಕ್ಕಳನ್ನು ಪಡೆದ್ಮೇಲೆ ಅವರಲ್ಲಿ ಸಂಸ್ಕಾರ ಕೊಟ್ಟು ಆದರೆ ಆ ಸಂಸ್ಕಾರ ಕೊಟ್ಟಾಗ ಇವನು ನನ್ನನ್ನು ಕಾಪಾಡಲಿಕ್ಕೋಸ್ಕರ ನಾನು ಇವನನ್ನು ಸಾಕ್ತೇನೆ ಬೆಳೆಸ್ತೇನೆ ಅಂತ ಅನ್ನೋ ನಿರೀಕ್ಷೆ ಇಟ್ಕೊಂಡು ಮಾಡೋದಲ್ಲ ತಂದೆಯಾಗಿ ಮಗನನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಅದನ್ನು ಮಾಡ್ತೇನೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ನನ್ನನ್ನು ನಮ್ಮ ತಂದೆ ತಾಯಿಗಳು ಹೇಗೆ ಪ್ರೀತಿಯಿಂದ ನೋಡಿಕೊಂಡದ್ರಿಂದಾಗಿ ಅವರ ಜೊತೆಗೊಂದು ಅನುಬಂಧ ಗಟ್ಟಿಯಾಗಿತ್ತು ಆ ಅನುಬಂಧ ಉಳಿಸುವ ಹಾಗೆ ಮಕ್ಕಳನ್ನು ಪ್ರೀತಿಸಿ ತಪ್ಪು ಮಾಡಿದಾಗ ತಪ್ಪು ಶಿಕ್ಷೆ ಕೊಡಲೇಬೇಕು ಸರಿ ಮಾಡಿದಾಗ ಅಷ್ಟೇ ಪ್ರೀತಿಸಬೇಕು ನಾವೇನು ಮಾಡ್ತೇವೆ ಅಂದರೆ ತಪ್ಪು ಮಾಡಿದಾಗಲೂ ಇರುದೊಂದೇ ಮಗು ಹೆತ್ತ ಮನೆಗೆ ಹೆಗ್ಗಣ ಮುದ್ದು ಅಂತ ಅದನ್ನೇ ತಪ್ಪುಗಳನ್ನು ಬೇರೆಯವರು ಮಾಡಿದ ತಪ್ಪುಗಳನ್ನೆಲ್ಲ ಮಗನ ಮೇಲೆ ಹಾಕ್ತಾರೆ ಅಂತ ನಮ್ಗೆ ಆಗ ಅತಿಯಾದ ಪ್ರೀತಿಯಿಂದ ಅವನೇನು ತಪ್ಪು ಮಾಡಿದರೂ ತಪ್ಪಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬೇರೆಯವರು ಸುಳ್ಳು ಹೇಳ್ತಿದ್ದಾರೆ ಅಂತ ಮಗುವಿಗೆ ಆ ಎದುರುಗಡೆ ಆಡಿದ ಮಾತು ನಾನೇನು ತಪ್ಪು ಮಾಡಿದ್ರೂ ಸರಿನೇ ಅಂತ ಅನ್ನಿಸಿ ಅದು ತಪ್ಪು ಮಾಡೋದ್ರಲ್ಲಿ ಅತ್ಯಂತ ಗ್ರೇಟೆಸ್ಟ್ ಆಗಿಬಿಡುತ್ತೆ ಅದಕ್ಕೆ ಮತ್ತೆ ಸರಿ ಮಾಡಿಕೊಳ್ಬೇಕು ಅನ್ನೋದು ಹೊಳೆಯದಷ್ಟು ತಪ್ಪು ಮಾಡೋದ್ರಲ್ಲಿ ನಿಸ್ಸೀಮ ಆಗಿಬಿಡುತ್ತೆ ಅಂದರೆ ಇದು ಆ ನಂತರ ಪೆಟ್ಟುಕೊಡುತ್ತೆ ಮೊದಲು ತೋರಿದ ಅತಿಯಾದ ಪ್ರೀತಿ ಅತಿಯಾದ ದ್ವೇಷಕ್ಕೆ ಬದಲಾಗುತ್ತೆ ಎಲ್ಲೆಲ್ಲಿ ತಿದ್ದಬೇಕೋ ಅಲ್ಲಿ ತಿದ್ದಲೇಬೇಕು ಎಲ್ಲೆಲ್ಲಿ ಪ್ರೀತಿಸಬೇಕು ಅಲ್ಲಿ ಪ್ರೀತಿಸಲೇಬೇಕು ಕೆಲಸ ತಪ್ಪಿದ್ರೆ ಕೆಲಸವನ್ನು ಬೈಯುವುದಷ್ಟೇ ಹೊರತು ವ್ಯಕ್ತಿಯನ್ನು ಬೈಯುವುದಲ್ಲ ನಾವು ಅನ್ನೋದು ಮಗುವಿಗೆ ಅರ್ಥ ಆಗುವಾಗ ಹೇಳಬೇಕು ಮಗುವಿಗೆ ಬೈದ ತಕ್ಷಣ ಏನನ್ಸುತ್ತೆ ಬೇರೆಯವರೆಲ್ಲ ನನ್ನನ್ನು ಹೊಗಳುತ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಬೈತಾರೆ ಹಾಗಿದ್ರೆ ನಮ್ಮ ಅಪ್ಪ ಅಮ್ಮ ನಮಗೆ ಒಳ್ಳೆಯವರಲ್ಲ ಕೆಟ್ಟವರು ಅಂತ ಮಗುವಿಗೆ ಸಹಜವಾಗಿ ಅನಿಸುತ್ತೆ ಅಂದರೆ ನಾವು ಬೈಯುವಲ್ಲೂ ಎಚ್ಚರ ಇಲ್ಲ ನಮಗೆ ನಮಗೆ ಸಿಟ್ಟು ಬಂದದ್ದು ಯಾಕೆಂದರೆ ನಮಗೆ ಬೇರೆ ಯಾರೂ ಬಯಸ್ಕೊಳ್ಳೋರಿಲ್ಲ ಇರುವುದು ಇಂದು ಇದೊಂದೇ ವಾಪಸ್ ಬೈಲಿಕ್ಕೆ ಆಗದೇ ಇದ್ದಿದ್ದು ಕೊನೆಗೆ ಅದು ಆಗದಿದ್ದರೆ ನಾಯಿಯನ್ನಾದರೂ ಸಾಕಿ ಬೈತಾರೆ ಅದಾದರೂ ಬಯಸ್ಕೊಳ್ಳಿ ಯಾಕಂದರೆ ವಾಪಸ್ ಅದು ಬೊಗಳುತ್ತೆ ಬೈದದ್ದು ಗೊತ್ತಾಗಲ್ಲ ನನ್ನನ್ನು ಬೈತಾ ಇದೆ ಅಂತ ಅವನಿಗೇನು ಅನಿಸಲ್ಲ ಅದರಿಂದ ಕೊನೆಗೇನು ಅಂದರೆ ನಾವು ಮಾಡಿದ ಕೆಲವು ಅಚಾತುರ್ಯಗಳು ಕೊನೆಗೆ ನಮಗೆ ಏನೋ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ಮಾಡಿದಾಗಲೂ ಅದು ಪ್ರತಿಫಲ ಕೊಡದೇ ಇದ್ದಾಗ ವ್ಯಥೆ ನಮ್ಮನ್ನು ಕಾಡುತ್ತೆ ಇಷ್ಟು ಈ ಪುತ್ರದಾರ ಗೃಹಾದಿಷು ಅನಭಿಶ್ವಂಗ ಮುಂದೆ ಸಮಚಿತ್ತತ್ವಂ ಸಮಾನ ಮನಸ್ಥಿತಿಯನ್ನು ತಂದುಕೊಳ್ಳುವುದು ಹೇಗೆ ಯಾವುದರಲ್ಲಿ ಇಷ್ಟ ಅನಿಷ್ಟ ಉಪಪತ್ತಿಷು ಇಷ್ಟದಲ್ಲಿಯೂ ಅನಿಷ್ಟದಲ್ಲಿಯೂ ಮನಸ್ಸನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಮುಂದೆ ಕೃಷ್ಣ ಹೇಳ್ತಾನೆ ಅದನ್ನು ಮತ್ತೆ
ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.